ಯತ್ತಿ ಏ ಸಂಘವತ್ತಿ, ಮನ್ಯಾಗ ಯಾರೂ ಇದ್ದಂಗಿಲ್ಲ. ಏ ಸಂಗಿ ಯವ ಯತ್ತಿ ಹತ್ತಿರದಿದ್ರೆ ಏನಾಯ್ತು? ನಮ್ಮ ಅತ್ತಿ ಮಗಳು ಕತ್ತಿ ಅಂತ ಚಿಕ್ಕಿ ಆದ್ರೂ ಇರ್ಬೇಕಾಗಿತ್ತಲ್ಲ. ಚಿಕ್ಕಿ ಏ ಚಿಕ್ಕಿ, ಯಾರವ್ರು ಮನ್ಯಾಗ ಅತ್ತಿಲ್ಲ ಕತ್ತಿ ಅದಾವು. ಎಲ್ಲ ಇವಳು ನಂದ್ ಮಾತು ಕೇಳಿಸಿಕೊಂಡ್ಲ ಅಂತ ಕಾಣುತ್ತ. ಇದು ಚಿಕ್ಕಿದ ಧ್ವನಿ. ಏ ಒಳಗ ನಿಂತು ಮಾತಾಡ್ತಾನು, ಹೊರಗ ಬಂದು ತೋರ್ಸಲ್ಲ ನಿಂದು ಮೊಸಡಿನ. ಅಯ್ಯ ನೋಡಾಕ ಬಂದಾನ, ಬಾ ರಾಜು ಮರ ಬಾ, ನೀ ಬರ್ತಿ ಅಂತ ನಾ ತಗದು ನಿಂತ್ಕೊಂಡೇನಿ ತೋರ್ಸಾಕ ಮಸುಡಿನ. ನಂದು ಇರಂಗ ಐತಿ, ಯಾವನ್ಲ ಅವಲ್ಲ ನೀನು ನೋಡಕ್ ಬಂದವ. ನಂದು ಯಾವನ್ಲ ನೀನು? ಏ ನಾನು ಸಂಗವತ್ತಿ ಅಣ್ಣನ ಮಗ ಗುಡ್ಡೆ ಗುಡ್ಡೇಶ್ವರ. ಅಯ್ಯ ಇದು ನಮ್ಮ ಡಬ್ಬ್ಯಪ್ಪೋ ಇದು. ನೀ ಏನು ಗುಡ್ಡೆ? ಅಯ್ಯ ಹಿಂಗ್ಯಾಕಾಗಿಯ ಮಾವ? 3 ತಿಂಗಳು ಜ್ವರ ಬಂದು, ಆಮೇಲೆ ಕೈ ಸೂಲಿ ಕಾಲು ಸೂಲಿ ಸೊಂಟ ಸೂಲಿ ಒಂದ ಎರಡ. ಏ ಬೇವಾರಿಸಿ ಹತ್ರ ಬಂದು ಕೇಳಬಾರ, ಹಂಗ್ಯಾಕ ದೂರ ನಿಂತು ಮಾತಾಡ್ತಿ? ಮಡಿವಂತ ಬ್ರಾಹ್ಮಣರು ಭಾಗವನಂಗ ಬಾಬಾ, ನಾನು ನಿನ್ನ ಮದುವೆ ಆಗವಾದೀನಿ. ಹತ್ರ ವಾರ ಮಾವ, ನೀನ್ ಹತ್ರ ಬರ್ಲಾರ್ದಂಗಾಗಿ ನಾನು ಒಟ್ಟಿಲೆ ಆಗಿ ಏನು ಮಾತ? ಏನೇನಾರ ಮಾತಾಡ್ತಿಯಲ್ಲ ನೀನು. ಅಲ್ಲ ನಾ ಹೆಂಗ್ ಒಟ್ಟಿಲಾಕೇನಿ? ಮತ್ತೆ ಕೊಳ್ಳಾಗ ಏನು ಕಾಣವಲ್ದು ಮತ್ತೊಬ್ರು ಏನ್ಟಿ ಆಗ್ಯಾಳ ಅಂದ್ರ. ಈಗ ಒಬ್ಬ ದೊಡ್ಡ ಸಾಹುಕಾರ ಸಿಕ್ಕಾನ, ಅವ ಏನೇನು ತ್ರಾಸ ತಗೊಳ್ಳೋದಿಲ್ಲಂತ, ಅವ ಎಲ್ಲದಕ್ಕೂ ಆಳ ಹಚ್ಚೆ ಮಾಡಿಸ್ತಾನಂತ. ಆದ್ರ ವಯಸ್ಸು ಮಾತ್ರ ಸ್ವಲ್ಪ ಹೆಚ್ಚಾಗೈತಂತ. ಏನ್ ಮಾಡೋದು, ನಮ್ಮ ಅವನ ಒಪ್ಕೊಂಡಾಳ, ನಾನಾರ ಏನ್ ಮಾಡ್ಲಿ ನೀನ ಹೇಳ. ಇಂಥದಕ್ಕೆ ಕತ್ತಿ ಅಂತ ನಮ್ಮ ಅತ್ತಿ ಹಂಗ ಒಪ್ಕೊಂಡ್ಲು ನೀನು ಕೊಡಾಕ? ಅಯ್ಯ ಆಕಿಗೆ ಏನಾರ ಅನ್ನಕ್ ಹೋಗ್ಬೇಡ, ಆಕಿ ಎರಡೂ ಹೇಳ್ಯಾಳ. ಹುಡುಗ ಬೇಕಾದ್ರ ಗುಡ್ಡ್ಯಾನ ಮಾಡ್ಕೋ ಅಂತ, ಸಾಹುಕಾರಿಕೆ ಬೇಕಾದ್ರ ಆ ಮುದಿ ಲೊಟ್ಟಿ ಕಾಸ್ಯಾನ ಮಾಡ್ಕೋ ಅಂತ ಹೇಳ. ಓ ಕಾಶಾನ ತಿಳಿತು ಬಿಡು ತಿಳಿತು ಬಿಡು, ಅವನೊಂದು ಕಿರಾಣಿ ಅಂಗಡಿ ಐತಂತ ಮೊದಲೇ ಹೇಳ್ತೀವಿ ಸತ್ತಾಳಂತ. ಹೌದೌದು, ಅವನ ಅಂಗಡಿಯಾಗ ದುಡ್ಯಾಕಿದ್ದು ಹುಡುಗ ಬಂದು ನನಗೆಲ್ಲ ಹೇಳ್ಯಾನ. ಅವನಿಗೀಗ 70 ವರ್ಷ. ನೀ ಮದುವೆ ಆದ ಅಂದ್ರ ನಿನ್ನವನು 3 ದಿವಸದಾಗ ರಂಡು ಮುಂಡಿ ಆಗಿ ಹೋಗ್ತಿ. ಮತ್ತ ನಮ್ಮ ಅಕ್ಕ ಪ್ರೇಮಕ್ಕ ಮದುವೆ ಮಾಡ್ಕೊಂಡನಲ್ಲ, ಅವನು ಮುದುಕ ಅಲ್ಲೇನ? ಅವಂಗ ನಿನ್ನ ವಯಸ್ಸಿನ ಮಗ ಅದಾನ. ಹೌದಳ, ಜಡ್ಜು ಜಡ್ಜು ಅದಾನಂತಲ್ಲ. ಮತ್ತ ಮದುವೆ ಆದ 1 ವರ್ಷದಾಗ ಹೊಡದ್ಲಾಕಿ, ಇವತ್ತಿಗೆ 10 ದಿವಸ ಆತ ಹೊಡೆದು. ಒಟ್ಟ ಏನ ಅನ್ನಲೇ ಬೇವರ್ಷಿ, ನಿಮ್ಮವ್ವ ಮುದೋಡಿ ತನ್ನ ವಯಸ್ಸಿನ ವರಗಳ ಹುಡುಕಾಡಕತ್ತಾಳ. ಏನ್ ಮಾಡುದ್ ಮಾವ, ಒಟ್ಟು ನಮ್ಮ ಅವ್ಗ ರೊಕ್ಕ ಬೇಕು, ನಿನಗ ಹುಡುಗ ಬೇಕು. ಹ್ಮ್ ಮತ್ತ ಸಂಗವ ಏ ಸಂಗವ ಏ ಸಂಗಿ, ನಾನ್ ಇದನ್ನೇನು ನೋಡುತ್ತಿರುವೆ, ಎನ್ನ ಪತನಿಯ ಪಕ್ಕದಲ್ಲಿ ಪರಪುರುಷ ಎಲವ ದುರುಳ ನೀನಾರು. ಏ ಮಾವ ಗುಡ್ಡೆ ಮಾವ, ನಾ ಹೇಳ್ತಿದ್ನಲ್ಲ ಮುದುವ ನೋಡು, ಇವ್ರ ನನ್ ಮದ್ವೆ ಆಗೋರು. ಹೌದೇನಪ್ಪ, ಹಲ್ಲಿಲ್ಲದ ಹರನೇ. ಮಗನ ಹಲ್ಲು ಬಾಳೆ ಮಾಡ್ತಾವಲ್ಲೇ, ನಾನಲ್ಲೇ ಬಾಳೆ ಮಾಡವ. ನಾನು ಬಹದ್ದೂರ ಕಾಶ್ಯಪ್ ಸಾಹುಕಾರ. ಏ ಚಿಕ್ಕಿ, ಎಲ್ ನಿಮ್ಮವ್ವ? ನಮ್ಮ ಅತ್ತಿ ಪ್ರೇಮಕ್ಕ ಹಡದಾಳ, ಆಕಿ ಕೂಸ್ನ ನೋಡ್ಕೊಂಡ್ ಬರಾಕ ದವಾಖಾನಿಗ್ ಹೋಗ್ಯಾಳ. ಹೌದಾ? ನೋಡ ಮಗನ, ಮುದುಕ್ರ ಮುದುಕ್ರು ಅಂತಿದ್ದಿ, ಜಡ್ಜ್ ಸಾಹೇಬ್ರು ನನಗಿಂತ ವಯಸ್ಸಾದವ್ರಲ್ಲೇ 1 ವರ್ಷದಾಗ ಹಡಿದ್ರು. ಮತ್ತೆ ಚಿಕ್ಕಿ ನನ್ನ ಮದುವೆ ಆದ್ರೆ 6 ತಿಂಗಳಿಗೆ ಉಡಿಯ ತುಂಬಿರೆ ನೀವು ಅಂತ ಸುರುವ, ಮುಂದ 4 ತಿಂಗಳಿಗೆ ಗಂಡು ಕೂಸ. ಚಿಕ್ಕಿ ನಾ ಇನ್ನು ಬರ್ತೀನಿ. ಅಯ್ಯ ಅತ್ತಿ ಬಂದ ತಕ್ಷಣ ಹೇಳ್ಬಿಡು, ಏನು ಈ ಮಗ ಫೌಂಡೇಶನ್ ಗಟ್ಟಿ ಹಾಕ್ಯಾನಂತ ಕಾಣತ್ತ. ಅಯ್ಯ ನಿಲ್ಲ ಮಾವ, ನೀ ಮಾವ ಅನ್ಬೇಡೆ. ಅವ್ ಮಾವ ಅಂದ್ರೆ ಮತ್ತೆ 3 ತಿಂಗಳು ಉಳಿತಾನ ಅವನು. 3 ತಿಂಗಳು ಯಾಕೋ ಮಗನ, 6 ತಿಂಗಳಿಗೆ ಹೂ ಮುಡಿಸಿ ಮುಂದೆ 3 ತಿಂಗಳಿಗೆ ಮಗನ ಮಕ್ಕ ನೋಡೇ ಹೋಗ್ತೀನಿ. ನೀನು ಕೂಸ ಆಡಿಸ್ಕೊಂತ ಅಂತ ಜೋಗಳ ಆಡುವಂತಿ. ಯಾರ ಮಗನ ಆಡ್ಸಲೇ ಮಗನ? ನನ್ನ ಮಗ, ನಿನ್ನ ಮೊಮ್ಮಗನಲ್ಲೇ ಮಗನ. ಅಯ್ಯೋ ತಮ್ಮ ಗುಡ್ಡ, ಯಾವ ಬಂದ್ಯಪ್ಪ? ಅಯ್ಯ ಇವರು ಬಂದಾರಲ್ಲ ಸಾವುಕಾರ. ಯತಿ ಯಾವ್ದ ಹಿಡ್ಕೊಂಡು ಬಂದ್ಯಲ್ವ ಸರ್ಕಸಿನ ಮಂಗ್ಯಾನ? ಇವರು ನಮ್ಮ ದೂರ ಸಂಬಂಧ, ದೊಡ್ಡ ಶ್ರೀಮಂತರು, ಇವ್ರಿಗೆ ಚಿಕ್ಕಿನ ಕೊಡೋದು. ಯತಿ ಬರ್ತೀನವಾ ಚಿಕ್ಕಿ, ನಾನು ನಮ್ಮೂರಿಗೆ ಹೋಗ್ತೀನಿ. ಅಯ್ಯಯ್ಯೋ ಏ ತಮ್ಮ ಹಂಗ ಹೋಗ್ಬೇಡ, ಅಲ್ಲೆಲ್ಲರ ಖಾನಾವಳಿ ಸಿಕ್ಕ್ರೆ ಊಟ ಮಾಡ್ಕೊಂಡು ಹೋಗು. ತಗೋ ಈ 50 ರೂಪಾಯಿ ತಗೋ. ತಗೋಬೇಡ ಮಾವ, ನಾ ಇಲ್ಲೇ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡಿ ನಾಳೆ ಹೋಗಂತಿ. ಬಾ ಒಳಗೆ ಬಾ, ಕೈಕಾಲು ಮರಿ ತಕ್ಕೋ, ಅರಿವೆಲ್ಲ ಕಳಿ, ನಾನು ಚಾಪಿ ಹಾಸ್ತೀನಿ. ಸಂಗವ ಏನವ ಇದು, ಅರಿವಿ ಕಳೆದು ಬಾ ಚಾಪಿ ಹಾಸ್ತಾನಿ ಅಂತ ಶುರು ಮಾಡಲಿಕ್ಕೆ, ಲಪ್ 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 ಹೋಯ್ತಾನ್ ಬಿಡ್ತಾನ ನೋಡ್ ನಾನು. ಏನವ ಇದು, ಅರಿವಿ ಕಳಿ ತೊಳ್ಕೊಳ್ಳಕ್ ನೀನು
ಸಾಕ್ತಾವಲ್ಲು ಏ ಸಂಗವ ಏನವ ಇದೆಲ್ಲ. ಅವ ಊರಿಗೆ ಹೋಗೋದನ್ರ ಉಂಡ್ ಹೋಗ್ಲಿ ಬಿಡ್ರಿ, ಆಮೇಲೆ ನಾವು ನೀವು ಕೂಡಿ ಮಾಡೋಣಂತ. ನಿಮ್ಮವನೇ ಮುಜಿಲು ಅಟ್ಟಿ, ನಾನು ನೀನು ಏನು ಕೂಡಿ ಮಾಡೋದು? ಏ ಮುದುವ, ನಮ್ಮತ್ತಿಗೆ ಮುದುಲು ಅಟ್ಟಿ ಅಂತಿ, ನಿಂದೇನು ಹರೇ ಉಕ್ಕಾಕತ್ತದಂತ ತಿಳಿದು ಏನು ಮಗನ? ಮುದೋಡ್ಯ ಹಳೆ ಮುದೋಡ್ಯ. ಏಯ್ ನಾ ಮಾಡಿ ಬರ್ತೀನಿ, ಚಾಪಿ ತೆಗೆದು ಎಲ್ಲ ವರಿಸಿ ನೀನು ಮಾಡಿ ಬಾ ಊಟನ. ಚಿಕ್ಕಿ ಮಾವ ಒಳಗ ಹೋಗೋಣ. ಬಾರ ಬಾರ. ಅವ ಅವ ಅವ್ರಿನ್ನೂ ಬರ್ಲೇ ಇಲ್ಲಲ್ಲ. ಬರ್ತಾರ ತಡಿ ಅವ, ಅವ್ರಿಗೂ ಅವ್ರ ಮಗಳು ನೋಡ್ಬೇಕು ಅಂತ ಆಸೆ ಇರೋದಿಲ್ಲೇನು? ಅಂತೂ ದೇವರು ನನ್ನ ಆಸೆ ಈಡೇರಿಸ್ಬಿಟ್ನವ. ಹೌದವ್ವ, ದೇವ್ರು ನಿನ್ನ ಆಸೆನ ಈಡೇರಿಸಿದ. ಯಾಕ ಪ್ರೇಮ ಉಸಿರಾಗ್ತಿದ್ದಿ? ಜಡ್ಜ್ ಸಾಹೇಬ್ರಾರು ನಿನಗೇನು ಕಡಿಮೆ ಮಾಡ್ಯಾರ? ವಯಸ್ಸಾದವರು ಮದುವೆ ಆಗ್ವಲ್ಲೇ ಆ ಹುಲ್ಗೂರ್ ಧರ್ಮನ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಿ. ಅವ ಈ ನನ್ನ ಸುದ್ದಿ ಯಾಕೆ ತೆಗಿತಿದ್ದಿ? ನಿನ್ನ ಅಕ್ಕನ ಮಗಳ ಆಶಾನ್ ಮದುವೆಯಾಗಿ ಸುಖವಾಗಿ ಅದಾನಲ್ಲ. ಏನು ಸುಖವಾಗಿ ಅದಾನ? ಅದ ಮತ್ತೊಬ್ಬರ ಮನೆ ಕಸ ಮುಸುರಿ ಮಾಡಿ ಹೊಟ್ಟೆ ತುಂಬ್ಕೋತಾನ, ಅದ ಹೌದಲ್ಲ ಅವನ ಸುಖ? ದಿನ ಮತ್ತೊಬ್ಬರ ಮನೆ ಕಸ ಮುಸುರಿ ಮಾಡಿ ಹೊಟ್ಟೆ ತುಂಬ್ಕೋವಲ್ರಕ್ಕ, ಒಂದು ಹೊತ್ತು ಊಟ ಕಿರಿದಿದ್ರು ಹಂಗೆ ಮಲ್ಕೋವಲ್ರಕ್ಕ. ಆದ್ರೆ ಆ ಸುಖ, ಆ ನೆಮ್ಮದಿ, ಆ ಪ್ರೀತಿ ಈ ನಿನ್ನ ಶ್ರೀಮಂತಾಳಿನಿಂದ ಹ್ಯಾಂಗ ಸಿಗ್ಬೇಕವ? ಸಾಕ್ ಬಾಯಿ ಮುಚ್ಚೆ, ದೊಡ್ಡ ಶಾಣೆಗಾಕ್ ಹೋಗ್ಬೇಡ. ಇವತ್ತು ನನ್ನ ಮೊಮ್ಮಗಳನ್ನ ತೊಟ್ಟಲಿ ಹಾಕೋ ಸುದ್ದಿ ಕೇಳಿ ಅವ್ರು ಬಂದ್ರೂ ಬರಬಹುದು. ಅವ್ರೇನಾರು ಇಲ್ಲಿ ಬಂದ್ರೆ ಮತ್ತಿಲ್ಲಿ ಕಾಲಿಡಬೇಡ ಅಂತ ಹೇಳ್ತೀನಿ. ಅವ್ರ ನೋಡಿ ನಿನ್ ತಲೆ ಕೆಟ್ಟಿತು. ಅವ ಅವ ಅವ್ರು ಇಲ್ಲಿಗೆ ಬಂದಾಗ ನೀ ಏನಾರು ಅವಮಾನ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಆಕೆನೂ ನಿನ್ನ ಅಕ್ಕನ ಮಗಳವ? ಹ್ಮ್, ಆಕಿ ನನ್ನ ಅಕ್ಕನ ಮಗಳ, ನನ್ನ ಮಗಳಲ್ಲ. ಏ ಪ್ರೇಮ, ನಿನಗೆ ಬುದ್ಧಿಗಿದ್ದೆ ಐತೆ ಇಲ್ಲ? ಹಾ, ನನಗೆ ಬುದ್ಧಿ ಇಲ್ಲ ಅಂತಾನೆ ವಯಸ್ಸೋದವನ ಮದುವೆ ಆದಿ ನಿನ್ನ ಮಾತು ಕೇಳಿ. ನನಗೆ ಬುದ್ಧಿ ಇದ್ದಿದ್ರೆ ಬಿಸಿ ಅಡಿಗೆ ಹಾಕಿ ಕೊಟ್ಟು ಹಳಸಿದ ಅಡಿಗೆ ನಾನು ಯಾಕೆ ಊಟ ಮಾಡ್ತಿದ್ದೆ? ಆಕೆ ನನ್ನ ಕೈಯಲ್ಲಿ ಕೆಲಸ ಮಾಡುವಾಗ ನನ್ನ ಶ್ರೀಮಂತಿಗೆ ಸೊಕ್ಕು ತೋರಿಸ್ಬೇಕು ಅಂತ ಬರುತ್ತೆ. ಆದರೆ ಅವರಿಬ್ಬರು ಮುಖ ನೋಡಿದ ತಕ್ಷಣ ಅದೆಲ್ಲ ಮಾಯಾಗಿ ಬಿಡುತ್ತೆ. ಏನು ಮಾಡಲಿವ, ನಿನ್ನ ಮಾತಿ ಕಟ್ಟಿಬಿದ್ದು ಇದ್ದದ್ರಾಗ ಊಟ ಮಾಡಿ ತೃಪ್ತಿ ಪಡ್ತೀನಿ. ಅರೆ ಅವರು ಬಂದ ಬಿಟ್ರಲ್ಲ, ಯಾಕೆ ಇಷ್ಟು ಲೇಟು? ಮಗುನ ತೊಟ್ಟಲಿಗೆ ಹಾಕೋದು ಗೊತ್ತಿದ್ದಿದೆ ಇದೆ, ಆದರೂ ಲೇಟಾಗಿ ಬಂದ್ರಲ್ಲ ಇವತ್ತು ನೀವು. ತಡಿಯೇ ನೋಡು ಸಂಗಮ್ಮ, ನಾನು ಕೋರ್ಟಿಂದ ಬರೋದು ಸ್ವಲ್ಪ ತಡ ಆದರೆ ಸಾಕು, ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಹಾಗೆ ಕಾಯ್ತಾನೆ ಇರ್ತಾಳೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಾನು ಮೊದಲನೇ ಹೆಂಡತಿಯ ಎಲ್ಲ ಕೂಡ ಮರೆಸಿಬಿಟ್ಟಿದ್ದಾಳೆ ನೋಡು ನಿನ್ನ ಮಗಳು. ಅಯ್ಯ ನೀವರ ಆಕಿಗೇನು ಕಡಿಮೆ ಮಾಡಿರಿ? ಕಡಿಮೆ ಮಾಡೋದಲ್ಲಮ್ಮ, ಐಶ್ವರ್ಯ ಬೇಕಾದಷ್ಟಿದ್ರು ಗಂಡನ ಮರ್ಯಾದೆ ಕಳೆ ಅಂತ ಹೆಣ್ಣಿದ್ರೆ ಅದರಿಂದ ಏನ್ ಬೆಲೆ ಬರುತ್ತೆ ನೀನು ಹೇಳು. ಹೋಗ್ಲದು ಸಾಕು, ಮೊದಲು ಊಟ ಮಾಡಿ. ಓಹ್, ಮಾತನ್ನ ನಾನು ಮರ್ತೆ ಬಿಟ್ಟಿದ್ದೆ. ಸಂಗಮ ತೆಗೆದುಕೊಳ್ಳಮ್ಮ ಈ ನೆಕ್ಲೆಸ್, ನಿನ್ನ ಮೊಮ್ಮಗಳು ಕೊರಳಿಗೆ ಹಾಕು. ಪ್ರೇಮ ಏನ್ ಚಂದ ಐತ್ ನೋಡ ಈ ಸರ. ಯಪ್ಪ ಇದಕ್ಕೆ ಎಷ್ಟು ಕೊಟ್ರಿ? ಹೆಚ್ಚೇನಿಲ್ಲಮ್ಮ, 1,00,000 ರೂಪಾಯಿ ಮುಟ್ಟಿದೆ ಅಷ್ಟೇ. 1,00,000? ಸಣ್ಣವಳಿಗೆ ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ ಯಾಕೆ ಬೇಕಾಗಿತ್ತೀಗ? ಇವತ್ತು ಸಣ್ಣಕಿ ನಾಳೆ ದೊಡ್ಡಕಿ, ನಾಳೆ ನಿನಗ ಬರ್ತತಿ, ಸುಮ್ಮನೆ ಇಟ್ಕೋಬಾರ್ದ? ಅಲ್ರಿ ಯಪ್ಪ, ಆ ಹುಲ್ಗೂರ್ ಧರ್ಮನ್ನ ನೀವು ಕೆಲ್ಸಕ್ಕೆ ಇಟ್ಕೊಂಡಿರಲ್ಲ. ಅಂದ್ರೆ ಆ ಧರ್ಮನ್ನ ನಮ್ಮ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದು ತಪ್ಪಾಯ್ತು ಅಂತ ಏನಮ್ಮ? ನೋಡಮ್ಮ, ಧರ್ಮ ಒಳ್ಳೆ ಸ್ವಭಾವದವ, ನಂಬಿಕಸ್ತ. ಅವನು ಹೇಳ್ತೀನಿ ನಾನು ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ಬಿಡು, ಆದ್ರೆ ಅವಳೇ ತನ್ನ ತಂಗಿ ಮನೆಯನ್ನು ಅಭಿಮಾನ ಕಟ್ಟಿಬಿದ್ದು ಕಸ ಮುಸರಿ ಕೆಲಸ ಎಲ್ಲ ಮಾಡಿ ಹೋಗ್ತಾ ಇರ್ತಾಳೆ. ಇಷ್ಟೇ ಅಲ್ಲ, ಬಹಳ ಒಳ್ಳೆ ಸ್ವಭಾವದ ಹುಡುಗಿ ಅವಳು. ಸಂಗಮ್ಮ ಅವರಿಬ್ರು ಗಂಡ ಹೆಂಡತಿ ಇಷ್ಟು ಜಾಲಿಯಾಗಿದ್ದಾರೆ ಅವರು. ಛೇ 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 ಛೇ, ಹೇಳ್ತಿರೋದು ನೋಡು, ಅಂಥ ಬಡತನದಲ್ಲಿಯೂ ಎಂಥ ನೆಮ್ಮದಿ ಅಂತೀ ಅವ್ರ ಜೀವನದಲ್ಲಿ. ಓ ನೆನಸೋದ್ರಲ್ಲ ಅವಳೆ ಬಂದ್ಬಿಡ್ಲಲ್ಲ, ಬಾರಮ್ಮ ಆಶಾ ಬಾ. ಅಯ್ಯ ಅಪ್ಪರು ಇಲ್ಲೇ ಅದರಲ್ಲ, ನಮಸ್ಕಾರ ಮಾಡ್ತೀನಿ ರೀ ಅಪ್ಪ. ಇರ್ಲಿ 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 ಹೇಳಮ್ಮ, ಎಲ್ಲಮ್ಮ ನಿನ್ನ ಗಂಡ ಬರಲಿಲ್ಲ? ಬಂದಾನ ರೀ ಅಪ್ಪ, ಚಿಗೋಗಿ ಹೆದ್ರಿ ಅಲ್ಲೇ ಬಾಗಲ್ದಾಗ ನಿಂತಾನ. ಕೊಲ್ಲಾಪುರ ಕೊರ್ಗೆ ರಂಗ ದೊಡ್ಡದೊಂದು ಪಟಗಸುತ್ತೇನ್ರ ಯಪ್ಪ, ನನ್ನ ಗಂಡ ಬಹಳ ಚಂದ ಕಾಣ್ತಾನ್ರಿ. ಏ ಆಶಾ, ನಿನ್ನ ಗಂಡನ ವರ್ಣನೆ ಮಾಡಿದ್ ಸಾಕು, ಮೊದಲು ಕರಿ ಹೋಗೆ. ಪ್ರೇಮ ಅವಳು ನಿನ್ನ ಅಕ್ಕ, ನಿನಗಿಂತಲೂ ದೊಡ್ಡವಳು. ಏನದು ಏಕವಚನದಿಂದ ಆಶಾ ಆಶಾ ಅಂತ ಕರೆಯೋದು? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನು ಕಲಿ. ಯಪ್ಪ ನನ್ನ ತಂಗಿಗೆ ನೀವೇನು ಅನ್ಬೇಡ ನೋಡ್ರಿ. ಎಲ್ಲಮ್ಮ ನಿನ್ನ ಗಂಡ ಬರಲೇ ಇಲ್ಲ? ಹೌದ್ ನೋಡ್ರಿ, ನಾ ಕರೆದು ತನಕ ಕೇಳಿಸೇ ಇಲ್ಲ ಅಂತ ಕಾಣ್ತತ್ರಿ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ತಡ್ರಿ. ಬಂದ್ ನೋಡ್ರಿಯಪ್ಪ, ಅತ್ತ ದೂರ ಹೋಗಿ ನಿಂತಿದ್ದೀನಿ ಚಕ್ಕಡಿ ಮ್ಯಾಗ, ನಾನು ಅಪ್ಪರ್ ಕರೆ ಕತ್ತರ ಬಾ ಅಂತ ಕರ್ಕೊಂಡು ಬಂದೆ. ಹ್ಯಾಂಗ ನಿಂತಾನ ನೋಡು. ಮತ್ತ ನೀ ಹೇಳಿದ್ದಿಲ್ಲ, ನೀ ಇಲ್ಲೇ ನಿಂತಿರು, ನಾ ಒಳಗೆ ಹೋಗಿ ಚಿಗ ಅವ್ನು ಕೇಳ್ಕೊಂಡ್ ಬರ್ತೀನಿ ಅಂತ. ನೀ ಬಂದಕ್ಕೆ ಹೆಂಗ ಸತ್ತವ್ರ ಜೊತೆ ಇಟ್ಲಾಗ ಬಂದ್ಬಿಡದ್ರ? ಅಯ್ಯ ಮಲಿ ಕೂಡ ಕೂಸ್ ಮಾತಾಡ್ದ ಹಂಗೆ ಮಾತಾಡ್ತೆ, ತೊದ್ಲ ಬದ್ಲ ಜಗ್ಗಿ ಮಾತಾಡೊಂದಿಟ್ಟು. ಎಷ್ಟು ಜೋರು ಮಾಡ್ತೀಯಲ್ಲ ರೇ, ಗಂಡು ಬೀರಿ ಹಂಗ ಇಲ್ಲಿ ಅಪ್ಪರ ಅದಾರ, ಸಂಕಸ ಮಾತಾಡು. ಇಲ್ಲಿ ಯಾರು ಹೊರಗ್ಲೋರಿಲ್ಲ, ತಗೋ ಹೋಗೋ. ಅಲ್ಲ ಅತ್ತೆ ಕಲಿ ನಮಸ್ಕಾರ ಮಾಡಿ ಅಪ್ಪರ್ ಕಲಿ ಬಿಡು.
ಹೌದು ತಡಿಲೆ ಆಶಾ, ಮದುವೆಗ ಅತ್ತಿ ಕಾಲು ಬಿದ್ದದ್ದು ಎತ್ತೆ ಕಾಲು ಕೊಡವ. ಸರಿಯಲ್ಲ ಮೂಳ, ನನ್ನ ಕಾಲೇನು ಮುಡ್ತಿದಿ, ಹೊಲಸ ಹಳೆ ಹೊಲಸ. ಕಾಲು ಬೀಳಕ್ ಬಂದ್ರೆ ನೋಡಿಕಿನ ಇಕ್ಕಿದ್ರು ಕಾಲು ಬಿದ್ದಂಗ ಮಾಡಿ ಕಾಲ ಮುರಿತೀನಿ ತಡಿ. ಹೋಗ್ಲಿ ಬಿಡಿಯಪ್ಪ, ನಿಮ್ ಕಾಲು ಕೊಡ್ರಿ. ಇರ್ಲಿ ಹೇಳಪ್ಪ, ಇರ್ಲಿ ಹೇಳು. ಆಶಾ ಹೋಗ್ಲಿ ಬಿಡ, ನಮ್ಮ ಅತ್ತಿ ಕುಟ್ಟೇನು, ನಿನ್ ತಂಗಿ ಮಗು ನೋಡಕ್ ಬಂದೇವಲ್ಲ, ಮಗು ನೋಡ ನಡಿ ನಡಿ. ಅಯ್ಯಯ್ಯ ಎಂಥ ಚಂದೈತಲ್ಲ ಕೂಸ, ಕೆಂಪು ಹೋಗೈತ್ ನೋಡ. ಹೌದಲ್ಲ ತೊಟ್ಟಲ್ಲಾಗ ಕುಲು 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 ನಗಕತ್ತೈತಿ ನೋಡಲೆ. ನಗಕತ್ತೈತೆ ಏನದ? ಮತ್ತ ಎಂಥ ಚಂದ ಮಕ್ಕೊಂಡು ನಿದ್ದಿ ಮಾಡಕತ್ತೈತಿ, ನಗಕತ್ತೈತಿ ನಿದ್ದಿಗಳನ್ನಾಗ ನಕ್ಕಂಗ ಹಾಕತ್ತೈತಿ ನೋಡಲೆ. ಆಶಾ ಇನ್ನ ಮೇಲೆ ಈ ಹುಡುಗಿ ನಾನು ಎತ್ಕೊಳವ, ಈಕಿ ದೊಡ್ಡಾಕಿಯಾಗ ಮಟ್ಟ ನನ್ನ ಹೆಗಲು ಬಿಟ್ಟಿಳಂಗಿಲ್ಲ. ಅಳಾಕ್ ಹತ್ತು ಅಂದ್ರ ಅಲ್ಲೇ ಅಪ್ಪ ಹತ್ರ ಕೋರ್ಟ್ಗೆ ಓದ್ ಬಿಡ್ತೀನಿ. ಅಪ್ಪ ಪುಣ್ಯಾತ್ಮ, ಈಕಿನ್ ಯಾರ ಕೈಗೂ ಕೊಡದಂಗ ನೀ ಒಬ್ಬನೇ ಎತ್ಕೊಂಡು ಅಡ್ಡಾಡು, ಆದ್ರೆ ಕೋರ್ಟಿಗೆ ಮಾತ್ರ ತರ್ಲಿಕ್ಕೆ ಹೋಗ್ಬೇಡಪ್ಪ. ಯಾಕ್ರಿಯಪ್ಪ? ಅಲ್ಲಿ ನನ್ನ ಕೆಲಸವೇ ನನಗೆ ಸಾಕಷ್ಟು ಇರುತ್ತೆ, ಇವಳನ್ನೆಲ್ಲ ಸಮಾಧಾನ ಮಾಡ್ತಾ ಕೂತ್ಕೊಳ್ಳಿ ನಾನು. ಅಪ್ಪರ ನಾ ಕೋರ್ಟಿಗೆ ಮಗುನ್ ತರ್ತೇನಲ್ರಿ, ನಿಮ್ ಕೈಯಾಗ ಕೊಡಂಗಿಲ್ರಿ. ಕೋರ್ಟ್ ಬಿಡ ಮಟ್ಟ ಮಗುನ್ನ ಎತ್ಕೊಂಡು ಕಂಪೌಂಡ್ ಸುತ್ತಲೇ ಅಡ್ಡಾಡ್ತಿರ್ತಾನ್ರ, ಕೋರ್ಟ್ ಬಿಟ್ಟು ಕೂಡ್ಲೆ ನೀವು ಮಗುನ್ ಕುಂಡ್ರಿಸೋಡ ಕಾರಿನ ಬಂದ್ಬಿಡ್ರಿ, ನಾ ಕಾರ್ ನಿನ್ನಿಂದ ಓಡ್ಕೋಂತ ಬಂದ್ಬಿಡ್ತೇನ್ರಿ. ಯಾಕಪ್ಪ ನೀನು ಕಾರ್ನಲ್ಲೇ ಬರ್ಬೇಕು? ಏನ್ರಿ ಅಪ್ಪ ಹಿಂಗ್ಯಾಕೆ ಮಾತಾಡ್ತೀರಿ, ಅದರ ಕುಂಡ್ರ ಯೋಗ್ಯತೆ ನನಗೆ ಎಲ್ಲಿ ಬರ್ಬೇಕ್ರಿ ಅಪ್ಪ? ಅಂದ್ರೆ ನೀವು ಮನುಷ್ಯರಲ್ಲವೇನೋ? ಎಲ್ಲರೂ ನಿಮ್ಮಂಗ ನಮ್ಮನ್ನ ಮನುಷ್ಯರ ತರ ಕಾಣ್ಬೇಕಲ್ರಿ ಅಪ್ಪ, ನಾವು ನಿಮ್ಮ ಮನೆಯ ದುಡಿ ಆಳು ಅಂದಾಗ ಅದರ ಕುಂಡ್ರೆ ಯೋಗ್ಯತೆ ನನಗೆ ಬಂದಿತ್ರಿ ಅಪ್ಪ. ನೋಡ್ ಧರ್ಮಣ್ಣ, ಯಾರೂ ನಿಮ್ಮನ್ನ ಮನುಷ್ಯರ ರೀತಿ ನೋಡದೆ ಇದ್ರು, ನಾನು ಮಾತ್ರ ನಿಮ್ಮಿಬ್ಬರನ್ನು ನನ್ನ ಹೊಟ್ಟೆಯ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡ್ತೀನಪ್ಪ. ಇರ್ಲಿ, ನಮ್ಮ ಡ್ರೈವರಿಗೆ ಹೇಳ್ತೀನಿ ನಿನಗೆ ಕಾರ್ ಓಡಿಸೋದನ್ನು ಕಲಿಸು ಅಂತ. ಕಲಿತೀಯ? ಯಾರು ಬೇಡಂತಾರಿಯಪ್ಪ, ನೀವು ಹೇಳಿದ್ರೆ ಇವತ್ತಿನಿಂದನ ಕಲಿಯಕ್ಕೆ ಶುರು ಮಾಡ್ತೇನೆ ರೀ. ಆಶಾ ಅಪ್ಪರು ನನಗೆ ಕಾರ್ ಹೊಡೆಯಕ್ಕೆ ಕಲಿಸ್ತಾರಂತ, ನಾ ಕಾರ್ ಹೊಡೆಯಕ್ಕೆ ಕಲಿತೀನಿ. ಧರ್ಮು ಇಷ್ಟೆಲ್ಲ ಕನಸು ಕಟ್ಕೊಳಕ್ ಹೋಗ್ಬೇಡಪ್ಪ. ತಿರುಕನ್ ಕನಸು ಏನಾಯ್ತು ಕೇಳಿರ್ಬೇಕಲ್ಲ. ನನ್ನ ಮನೆ ಕೆಲಸ ಏನೈತಿ ಅಷ್ಟು ಮಾಡ್ಕೊಂಡು ಹೋಗು. ಮಗು ನೆತ್ಕೊಳ್ಳೋದು, ನೀರು ತರೋದು, ಕಸ ಹೊಡೆಯೋದು, ಪ್ರಸಂಗ ಬಿದ್ರೆ ಇವರ ಬೂಟ್ ಪಾಲಿಶ್ ಮಾಡೋದು, ಅಷ್ಟು ಮಾಡಿದ್ರೆ ಸಾಕು. ಹೆಚ್ಚಿನ ದೊಡ್ಡ ಸ್ಕೀಮ್ ನಿನಗೆ ಯಾಕೆ ಬೇಕೋ, ನಮ್ಮ ಮನೆ ಕಸ ಹೊಡೆಯೋ ಆಳಿಗೆ. ಏನಂದೆ ಪ್ರೇಮ? ಮಗು ಎತ್ಕೊಳ್ಳೋದು, ಕಸ ಹೊಡೆಯೋದು, ಬೂಟ್ ಪಾಲಿಶ್ ಮಾಡೋದ? ಅಂದ್ರೆ ಇದನ್ನೆಲ್ಲ ಈತನ ಕಡೆಯಿಂದ ಮಾಡಿಸ್ತಾ ಇದೀಯ ನೀನು? ಈತ ನಿಮ್ಮ ಮಕ್ಕನ ಗಂಡ, ನಿನಗೆ ಮಾವಾಗಬೇಕು ಅನ್ನೋ ಭಾವನೆ ಆದ್ರೂ ನಿನ್ನ ಮನಸ್ಸಲ್ಲಿ ಇದೆಯೋ ಇಲ್ವೋ? ಛೇಛೆ ನೋಡು, ಇನ್ಮೇಲೆ ಎಲ್ಲ ಕೆಲಸ ನೀನ್ ಮಾಡ್ಕೊಂಡು ಹೋಗು. ನಾನು ಯಾಕೆ ಮಾಡ್ಲಿ ರೀ? ಇವನಿಗೆ ಪಗಾರ ಕೊಟ್ಟು ದುಡಿಯಾಕೆ ಇಟ್ಕೊಂಡ ಮೇಲೆ ಯಾವ್ದೇ ಕೆಲಸ ಮಾಡಿದ್ರೆ ತಪ್ಪೇನು? ಪ್ರೇಮ ಮಾಡಿದ್ರಿ ಏನ್ ತಪ್ಪಾದ್ ಬಿಡ್ರಿ, ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನು? ಪ್ರೇಮ ಕೇಳ್ದೆ ನಿಮ್ಮ ಮಾವನ ಮಾತನ್ನ. ಧರ್ಮ ಅವನ್ನೆಲ್ಲ ಮನಸ್ಸಲ್ಲಿ ಹಿಡಿಬಾರ್ದು, ಬಾರಪ್ಪ ಊಟ ಮಾಡ್ಕೊಂಡು ಹೋಗಬ. ಬ್ಯಾಡ್ರಿ, ನನ್ನ ಹೊಟ್ಟೆ ತುಂಬಿದಂಗ, ನನ್ನ ಹೊಟ್ಟೆ ತುಂಬಿತು ಬರ್ತೈತು. ಅಲ್ಲೋ ಆಶಾ ನೀನಾರು ಹೇಳಪ್ಪ. ಬ್ಯಾಡ್ರಿ ಅಪ್ಪ ಬರ್ತೀವ್ರಿ. ಆಶಾ ಆಶಾ. ಅಯ್ಯೋ ಬನ್ರಿ, ಮೊದಲಿಂದ ನನ್ನ ತಾಯಿ ಕಂಡ್ರೆ ಆಗೋದೇ ಇಲ್ಲ ಇವರಿಗೆ. ಬನ್ನಿ ಬನ್ನಿ, ನೀವು ಊಟ ಮಾಡಿ ಬನ್ನಿ. ಚಿಕ್ಕಿ ಎಲ್ಲಿಗೆ ಬಂತ ನಿನ್ನ ಸುದ್ದಿ? ಸೇದು ಬಾವಿ ನೋಡಿ ನಾಯ್ ಸಂತೋಷ ಪಟ್ಟಂಗ ಎಲ್ಲಿ ತನಕ ನಿನ್ನ ಮಾರಿ ನೋಡ್ಕೊಂತ ಕುಂದಿರ್ಲಿ? ನಿನ್ನ ಮನಸ್ಸಿನಾಗ ಏನೈತಿ ಇವತ್ತು ಹೇಳ ಬಿಡು. ಹಾ, ನನ್ನ ಮನಸ್ಸಿನಾಗಿದ್ದು ಹೇಳಬೇಕು ಅಂತಂದ್ರ, ಆ ಮುದುಕ್ ಕಾಶ್ಯಾನ ಮದ್ವೆ ಆಗೋದು ಅಂತ ತೀರ್ಮಾನ ಮಾಡ್ಬಿಟ್ಟೇನಿ. ಯಾಕಂದ್ರ ಮದ್ವಿಗ್ ಮುಂಚೆ ಬಂಗಾರ ಸಾಮಾನ್ ತಂದಾನ, ಹೊಸ ಪಲ್ಲಂಗ ತಂದಾನ, ಆ ಪಲ್ಲಂಗಕ್ಕ ಮೆತ್ತರ ಗಾದಿ ಹಾಸ್ಯನ, ಮ್ಯಾಲೆ ಕೆಳಗ ಹಿಂದ ಮುಂದ ಆ ಪಲ್ಲಂಗ ತುಂಬಾ ಎಲ್ಲಿ ಹೊಳಿದ್ರ ನಂದೆಲ್ಲ ಕಾಣೋಂಗ ಕನ್ನಡಿ ಹಾಕ್ಸ್ಯಾನ. ಅಲ್ಲೇ ಬುಡ್ಡ, ಬಾರಿ ರಶಿಕ್ ನನ್ನ ಮಗ ಇದ್ದಂಗ ಕಾಣುತ್ತಳ. ಅಯ್ಯಯ್ಯೋ, ಇಷ್ಟೆಲ್ಲ ತಂದಾನ ಅಂದ್ಮ್ಯಾಲೆ ಅವನ್ ಹೆಂಗ್ ಮೊರೆಯಕಾಕೈತಿ ನೀನ ಹೇಳು. ಅದ್ರಾಗ ನೀ ಒಂದ್ ನಮೂನಿ ತಲೆ ಕೆಡಿಸಿದಿ, ಅವ ಒಂದ್ ನಮೂನಿ ತಲೆ ಕೆಡಿಸ್ಯಾನ. ಅಯ್ಯಯ್ಯೋ, ಏನ್ ಮಾಡ್ಲಿ ಅವ್ವ, ಒಂದು ತಿಳಿಯವಲ್ದು. ಏ, ಇದಕ್ ನೀನ ದಾರಿ ಹುಡುಕ್ ಮಾರಯ್ಯ. ಚಿಕ್ಕಿ ನನಗ ಕಡೆ ಮಾತು ಹೇಳು, ಏನ ನಿನಗ ಬೆಳ್ಳಿ ಬಂಗಾರ ಬೇಕೋ ಏನು ಬಂಗಾರದಂತ ಹುಡುಗ ಬೇಕೋ ನೋಡು, ಆ ಕಡೆ ಒಂದ್ ದಂಡಿ ಮ್ಯಾಲೆ ಕಾಲು, ಈ ಕಡೆ ಒಂದ್ ದಂಡಿ ಮ್ಯಾಲೆ ಕಾಲು ಇಡಾಕ ಹೋದಿ ಅಂದ್ರ ಕಾಲು ಕಿತ್ತಿ ಕಿನಾರ ಆದಿತ್ತು. ಅದಕ್ಕ ವಿಚಾರ ಮಾಡಿ ಒಂದ್ ದಡ ಸೇರು. ಮತ್ತೇನ್ ಮಾಡ್ಲ ಮಾರಯ್ಯ, ಈ ಕಡೆ ನಿನ್ ನೋಡ್ಲೆ, ಆ ಕಡೆ ನಮ್ಮ ಅವ್ವನ ಮಾತು ಕೇಳ್ಲೆ, ನನಗೊಂದು ತಿಳಿದಂಗ ಆಗ್ಬಿಟ್ಟೈತಿ. ಈಗ ನೋಡಿಲ್ಲೇ, ಮೊನ್ನೆ ನಮ್ಮ ಅಕ್ಕನ ಮಗಳು ತೊಟ್ಲ ಕಾರಣದಾಗ ಆ ಮುದುವನ್ನ ಊಟಕ್ಕೆ ಕರೆದಿದ್ವಿ, ಬಂದವನ ನಡುಮನೆಗ ದಪ್ಪ ಅಂತ ಬಿದ್ದು ಬಿಟ್ರ, ಮತ್ ಬೂದಿ ಹಚ್ಚಿ ಕೈಕಾಲು ತಿಕ್ಕಿದ್ವಿ, ಅದಕ್ಕ ಮಲರೋಗ ಬ್ಯಾರ ಇದ್ದಂಗೈತಿ. ಇದ್ರ ಪುಡುಗ ಹಾಯ್ಲಿ ಮಲರೋಗ ಒಂದ ಯಾಕ
ನೂರ ಎಂಟು ರೋಗದ ತವರು ಮನಿ ಆ ಮೂದಿ ನನ್ನ ಮಗ, ಅದಕ್ಕೆ ಬೇರೆ ಒಂದು ಔಷಧ ಹೇಳ್ತೀನಿ, ಅದನ್ನು ಕೊಟ್ಟು ಬಿಡು ನೀ, ಎಲ್ಲಾ ರೋಗ ಹೋಗಿ ಆರಾಮಾಗಿ ಬಿಡ್ತಾನ. ಎಲ್ಲಿ ಹೋಗ್ತಾನ? ಈ ಊರು ಬಿಟ್ಟು ಮ್ಯಾಗ ಹೋಗ್ತಾನ. ಆದ್ರ ನಾ ಕೊಟ್ಟ ಔಷಧ ಯಾರ ಮುಂದೆ ಹೇಳಬಾರ್ದ? ಇಲ್ಲಿ ಹೇಳ ಮಾರಯ್ಯ, ಒಟ್ಟು ನನ್ನ ಸುದ್ದಿಗವ ಬಂದಿರಬಾರ್ದು. ನನ್ನ ಮರೆತು ತಣ್ಣಗ ಅವನಷ್ಟು ಅವನಿದ್ರೆ ಸಾಕು, ಬೇಕಾದ ಔಷಧಿ ಹೇಳು. ಹತ್ತಿಗೆ ಹೊಡಿತಾರಲ್ಲ ಹುಳ ಸಾಯೋ ಎಣ್ಣಿ, ಸಾರ್ನ್ಯಾಗ ಹಾಕಿ ಉಣಿಸ್ಬಿಡು, ಅವ್ನವ್ ನೆಗದ ಬೀಳತಾನ. ಅಂದ್ರ ವಿಷ ಹಾಕಿ ಕೊಲ್ಲು ಅಂತ ಹೇಳ್ತೀನ? ಅಯ್ಯೋ 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 ಅಯ್ಯೋ, ನಿನ್ನ ಬಾಯಿ ಸೇದು ಹೋಗ. ವಿಷ ತಂದು ಕೊಡು ಅಂತ ಹೇಳೋ ನಿನ್ನ ಕೈಗೆ ಹಾವು ಕಡಿಯ, ಹೇಳೋ ನಿನ್ನ ಬಾಯಿಗೆ ಹುಳ ಬೀಳ. ಯಾಕಲೇ ಬಾಳ ಮಾತಾಡ್ತೀನಿ ಮಾತಾಡ್ತೀನಿ ನೋಡ, ಒಂದ ಗುದ್ದಿದ್ನಿ ಅಂದ್ರೆ ಎಲ್ಲಿ ಬೇಕ ಅಲ್ಲಿ ಬಿದ್ದಾವು. ಚಿಕ್ಕಿ ಬಾಳೆಹಣ್ಣು ಸುಮ್ಮನ ಇದ್ದಂಗ ಜಾಸ್ತಿನ ಆತಲ್ಲ. ಲೇ ಚಿಕ್ಕಿ, ಮುಗಿತಲೇ ನಿಂದ ಇವತ್ತಿಗೆ, ನಿನ್ನ ಮುಗಿಸೇ ಬಿಡ್ತೀನಿ. ಗುಡ್ಯ ಹಳ್ಳಿ ಹುಂಬ ನನ್ನ ಮಗನ, ಇಳಸಲೇ ಇಳಸ, ಹಂಗ ಏರಿಸ್ಕೊಂಡೆ ನಿಂತಿಯಲ್ಲೋ ನಿನ್ನ ಸಿಟ್ಟಿನ ಧ್ವಜನ. ಇವತ್ ನಿನ್ ಬಿಡೋದಿಲ್ಲ, ಇವತ್ತು ಏನಾಗೋದಾಗೆ ಹೋಗ್ಲಿ, ತಗೆ ಗುರಿಯ ಈ ಒಂದು ನೋಡೇ ಬಿಡ್ತೀನಿ. ಒಂದು ಗುರಿಯ? ನನಗ ಗುರಿಯ ಅಂತಿ? ದೊಡ್ಡ ಮ್ಯಾಜಿಸ್ಟ್ರೇಟ್ ಮಗನಾದ ನನಗ ಗುರಿಯ? ಭಾರಿ ಐತ್ರಿ ಇಕ್ಕಿದು. ಭಾರಿ ಐತಿ ಅಲ್ಲೋ, ಹುಟ್ಟಿಷ್ಟು ದೊಡ್ಡ ಮಗ ಆದ್ರೂ ಒಂದ್ಸಲ ನೋಡಿದ್ದಿಲ್ಲ, ದಿನ ನಮ್ಮನೆ ಅಂಗಳಕ್ಕೆ ಬರ್ತಾಳ ಆಡಕ. ಅಪ್ಪ ಗುರಪ್ಪ, ತೋರ್ಸೋ ಜಾಗದಾಗ ತೋರಿಸ್ತಾಳ್ರಿ, ಒಂದ್ ನಮೂನಿ ಹಾವುಗಾರ ಕುಲದಾಕಿಕ್ಕಿ. ಆದ್ರೂ ಚಿಕ್ಕಿ ಸಂಭಾವಿತ ಹುಡುಗಿ, ಅಕ್ಕಿ ಮೇಲೆ ಕೈ ಮಾಡ್ತಿ, ತೋರಿಸ್ಲೇನು ಒಂದ್ ಕೈನ? ಅವಾಗ ತೋರಿಸ್ತೀರಿ, ನಿಮ್ದು ನೋಡಾಕ ಇಲ್ಲಿ ಯಾರು ತಯಾರಿಲ್ಲ. ಹೋಗ್ರಿ ಹೋಗ್ರಿ, ನಾ ಹೆಂಡತಿ ಅವ ಗಂಡ ಅವನ್ದಿನ್ನು ನಿಮ್ಗೆ ಗೊತ್ತಿಲ್ಲ. ದಿನಕ್ಕ ಮೂರು ಸಲ ಅವ ಹೇಳುತ್ತ ನನ್ನ ಮ್ಯಾಲ ಸಿಟ್ಟು, ನನಗೂ ಅವನ ಕಡೆಯಿಂದ ಬಡಿಸ್ಕೊಂಡಾಗ ಸಮಾಧಾನ ಆಗುತ್ತೆ. ಅಲ್ಲಿ ಇವಳ, ನಾನ್ ನಿನ್ ಪರವ ಮಾತಾಡಿದ್ರೆ ನನಗ ರಿವರ್ಸ್ ಆದ ಹೇಳ, ಬರ್ತೀನಿ ತೋರಿಸ್ತೀನಿ ಒಂದ್ಸಲ. ಹೋಗ್ರಿ, ಏನ್ ತೋರಿಸ್ತೀರಿ? ಚಿಕ್ಕಿ ಅಂತೂ ನನ್ನ ಮರ್ಯಾದೆ ಉಳಿಸಿದಲ್ಲಿ ಎಲ್ಲಿ ನಾನು ಒದಿಸ್ತಾಳ ಅಂತ ಮಾಡಿದ್ದೇನ? ನಿನ್ ಯಾಕೆ ಒದಿಸ್ಲೇ ಮಾರಯ್ಯ, ನೀನ್ ದಿನಕ್ಕೆ ಹತ್ತು ಸಲ ಮೂಲ್ಯಾಗ ಹಾಕೊಂಡು ಗದುಮ ನಾ ಬ್ಯಾಡ ಅಂದ್ರೆ ಕೇಳು. ಅಲ್ಲ ಗುಡ್ಡ, ಮದ್ವೆಗ್ ಮುಂಚೆ ನಿನ್ ಇಷ್ಟು ಸುಸ್ತಾದಿ, ಇನ್ ಮದ್ವೆ ಆದ್ಮೇಲೆ ಎಲ್ಲಿ ಮೂಲಿ ಹಿಡಿತೀಯೋ ತಿಳಿದಂಗಾತು. ಇರ್ಲಿ ಬಾ ಬಾ ಬಾ, ಬಿಸಿ ರೊಟ್ಟಿ ಹಸಿ ಬೆಣ್ಣಿ ಹಚ್ಚಿ ಕೊಡ್ತೀನಿ, ತಿಂದು ಮಾಡಿ ಅಂತ. ನಿದ್ದಿನ? ನಿನ್ನವನ ನಿದ್ದಿ ಯಾಕೆ ಮಾಡ್ಲಿ, ಎದ್ದ ಕೂಡ್ತೀನಿ. ಅಲ್ಲ ಗುರು, ನಮ್ಮವರು ಮೊದಲನೇ ಹೆಂಡತಿ ಮಗ, ನನ್ನ ಮಗನಲ್ವಲ್ಲ, ನನಗೆ ಚಿಕ್ಕಮ್ಮ ಅನ್ನೋದಕ್ಕೆ ಅವನಿಗೆ ನಾಚಿಕೆ. ಹಾ, ನನಗೂ ನನ್ನ ವಯಸ್ಸಿನ ಗುರುಗೆ ಮಗ ಅಂತ ಕರೆಯೋದಕ್ಕೆ ನಾಚಿಕೆನೆ. ವಿಧಿ ಎಂಥೆಂಥ ಆಟ ಆಡಿಸ್ತಾನೆ ಅಂತ. ಗುರು ಹೊರಗಡೆ ಹೋಗ್ತೀಯಾ, ನಿನ್ನ ತಂಗಿನೂ ಕರ್ಕೊಂಡು ಹೋಗು. ತಂಗಿ? ನಿನ್ನ ಮಗಳಿಗೆ ನಾನು ಅಣ್ಣ ಆಗಲಿ, ಇಷ್ಟರಲ್ಲೇ ನನ್ನ ಮದುವೆ ಆಗಿದ್ರೆ ಇವಳು ವಯಸ್ಸಿನ ಮಗಳಿರ್ತಿದ್ರು. ಆದರೆ ನನ್ನ ತಂದೆ ನನಗೆ ಮದುವೆ ಮಾಡಿದೆ, ತಾನೇ ಮದುವೆಯಾಗಿ ಈ ವಯಸ್ಸಲ್ಲಿ ಮಕ್ಕಳನ್ನು ಹುಟ್ಟಿಸ್ತಾ ಅಂತ ಅವರೆಲ್ಲರಿಗೂ ನಾನು ಅಣ್ಣ ಆಗಲ. ತಂಗಿ ವಯಸ್ಸಿನ ನಿನಗೆ ನಾನು ಚಿಕ್ಕಮ್ಮ ಅಂತ ಕರೀಲ? ನೋ, ನೆವರ್. ನಾನೇ ಮನೆ ಬಿಟ್ಟು ಹೋಗ್ತೀನಿ, ನೀವಿಬ್ರು ಸುಖವಾಗಿರಿ, ಬರ್ತೀನಿ. ನಿಲ್ಲು ಗುರು, ಈಗ ನನ್ನ ಮುಂದೆ ಆಡಿದ ಮಾತು ಮದುವೆಯ ಪೂರ್ವದಲ್ಲಿ ನಿನ್ನ ತಂದೆಯವರಿಗೆ ಹೇಳಬೇಕಾಗಿತ್ತು. ಮೊದಲು ನನ್ನ ಮದುವೆ ಮಾಡಿ, ನಂತರ ಬೇಕಾದ್ರೆ ನೀವು ಮಾಡಿಕೊಳ್ಳಿ ಅಂತ. ನೀನು ಕಲಿತವನು. ಹಾ, ಅಂತೆಯೇ ನನ್ನಲ್ಲಿ ಬುದ್ಧಿ ಇದೆ, ವಿವೇಕವಿದೆ. ಕಲಿಯದ ಮೂಢನಾಗಿದ್ರೆ ನಿನ್ನ ಚಿಕ್ಕಮ್ಮ ಅಂತಿದ್ದೆ, ನಿನ್ನ ಮಗಳಿಗೆ ತಂಗಿನೂ ಅಂತ ಇದ್ದೆ. ಇರ್ಲಿ, ನೀನು ನನ್ನ ತಂದೆಯನ್ನು ಬಯಸಿದ್ದು ಅವನಲ್ಲಿರೋ ಶ್ರೀಮಂತಿಕೆಗಾಗಿಯೋ ಅಥವಾ ಪ್ರೀತಿಗಾಗಿಯೋ? ಆತ್ಮವಂಚನೆ ಮಾಡ್ಕೊಳ್ಬೇಡ, ನಿಜ ಹೇಳು. ಗುರು, ನನ್ನ ತಾಯಿಯ ಮಾತಿಗೆ ಕಟ್ಟುಬಿದ್ದು ನಿನ್ನ ತಂದೆಯ ಕೈ ಹಿಡಿದು ಈ ಮನೆಗೆ ಬಂದೆ. ನನ್ನ ಮನಸ್ಸಿನಲ್ಲೋ ಒಪ್ಪ ಇದ್ದ, ಅವನು ಬಡವ ದರಿದ್ರ, ಅವನನ್ನು ಮದುವೆ ಆಗೋದು ಬೇಡ, ನಿನ್ನ ತಂದೆ ಶ್ರೀಮಂತರಿದ್ದಾರೆ ಅವರನ್ನೇ ಮದುವೆ ಆಗಬೇಕು ಅಂತ ನನ್ನ ತಾಯಿ ಹಠ ಹಿಡಿದ್ಲಪ್ಪ. ಅದಕ್ಕಾಗಿ ನಿನ್ನ ತಂದೆಯ ಕೈ ಹಿಡಿದು ಈ ಮನೆಗೆ ಬಂದೆ. ಓಹೋ, ನಿನ್ನ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಈ ಮನೆಗೆ ಬಂದೆ, ಮನಸ್ಸಿನಿಂದಲ್ಲ. ಇನ್ನು ಪ್ರೀತಿಯ ಮಾತಂತೂ ದೂರ ಉಳಿಯಿತು. ಹಾಗಾದ್ರೆ ಇನ್ನೆಷ್ಟು ದಿನ ನನ್ನ ತಂದೆ ಜೊತೆ ಜೀವನ ಸಾಗಿಸಬಲ್ಲೆ? ಪ್ರೇಮ, ನೀನು ಹಸಿರಿಲೆ, ನನ್ನ ತಂದೆ ಹಣ್ಣಾದ ಎಲೆ. ಆ ಹಣ್ಣಲ್ಲಿ ಉದುರಿ ಕೆಳಗೆ ಬಿದ್ದಾಗ ಈ ಹಸಿರಿಲೆ ಅದನ್ನು ನೋಡಿ ನಗುತ್ತಾ ಇರುತ್ತೆ. ಗಿಡದ ಮೇಲಿದ್ದಾಗ ನೀನು ಎಷ್ಟೋ ಚಂದ ಕಂಡೆ, ಮುಪ್ಪಾಗಿ ಕೆಳಗೆ ಬಿದ್ದಾಗ ಯಾರ ಕೈಗೂ ಸಿಗದಂತಾದೆಯಲ್ಲ ಎಂದು ಈ ಹಸಿರಿಲೆ ಆ ಹಣ್ಣಲಿಗೆ ಹೇಳ್ತಾ ಇರುತ್ತೆ. ನಾಳೆ ನಮ್ಮ ತಂದೆ ಶಕ್ತಿ ಯುಕ್ತಿ ಪ್ರೇರಣೆ ಎಲ್ಲ ಕಳೆದುಕೊಂಡು ನಿಸ್ತೇಜರಾಗಿ ನಿಂತಾಗ
ನಿಮ್ಮನ್ನು ನೋಡಿ ಜಗವೇನಾಗುತ್ತೆ. ಆಗ ನಿನ್ನ ಗತಿ, ನಿನ್ನ ಮತಿ ಏನಾಗುತ್ತೆ? ಹಸಿದ ನಾಯಿ ಹೇಸಿಕೆಯನ್ನು ಹುಡಿಕೊಂಡು ಹೋಗುವಂತೆ ನಿನ್ನ ಮನಸ್ಸು ದಾಹಕ್ಕೆ ಬಲಿಯಾಗಿ ಕಂಡ ಕಂಡವರ ಮನೆ ಬಾಗಿಲು ಕಾಯಲು ಹಾಕುತ್ತೆ. ಕದ್ದು ಹಾಲು ಕುಡಿಯುವ ಬೆಕ್ಕಿನಂತಾಗುತ್ತೆ ನಿನ್ನ ಮನಸ್ಸು. ನೋಡು ಪ್ರೇಮ, ನಿನ್ನ ಮಗ ಹೀಗಂದ ಅಂತ ನಮ್ಮ ತಂದೆ ಮುಂದೆ ಹೇಳಿದ್ರೂ ಚಿಂತೆಯಿಲ್ಲ. ನಾನು ಮಾತ್ರ ನಿನ್ನ ಮಗಳಿಗೆ ತಂಗಿ ಅನ್ನಲಾರೆ, ನಿನಗೆ ಚಿಕ್ಕಮ್ಮ ಅಂತ ಕರೀಲಾರೆ. ಇದು ಕನಸಿನ ಮಾತು, ಬರ್ತೀನಿ. ಗುರು, 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 ನಿನ್ನ ಒಂದೊಂದು ಮಾತು ಕೇಳಿದರೆ ನನ್ನ ಹೃದಯಕ್ಕೆ ಕಿಚ್ಚಿಟ್ಟಂತಾಗುತ್ತಿದೆ. ನಾನು ಹಸಿರಿಲಿ, ನನ್ನ ಗಂಡ ಹಣ್ಣಾದೆ, ಹಾಗಾದರೆ ನಾನು ಹಸಿರಿಲಿ ನೋಡಲಿ, ಹಾಗಾದರೆ ಹಣ್ಣಾದೆಯಲಿ? ಅದರ ಚಿಂತೆ ನನಗೇಕೆ? ಭಾರ ಹೊತ್ತ ಬಳ್ಳಿಗೆ ಕಾಯೇ ಅವ್ವ ಎನ್ನುವ ಮನಸ್ಸಿಲ್ಲವೆಂದಾಗ ಆ ಭಾರವನ್ನಾದರೂ ನಾನೇ ಕೊರಲಿ? ಮದುವೆ ವಯಸ್ಸಿನ ಮಗ ಮನೆಯಲ್ಲಿದ್ರು ಇವರನ್ನು ನನ್ನ ಯಾಕೆ ಮದುವೆ ಆದರು? ಧರ್ಮವು ಇಷ್ಟೊತ್ತಿಗೆ ಕೆಲಸಕ್ಕೆ ಬರಬೇಕಾಗಿತ್ತು, ಇನ್ನೂ ಯಾಕೆ ಬರಲಿಲ್ಲ ಇದ್ದ? ಅರೆ, ನೆನೆಸುವಷ್ಟರಲ್ಲಿ ಅವನೇ ಬಂದ್ಬಿಟ್ಟ. ಮಾಮ, ಮಾವ, ಇದೇನು ಹೊಸಾದ? ಬೇಡವಾ, ಮೊದಲು ಹೆಂಗೆ ಕರೀತಿದ್ದೆಲ್ಲ ಧರ್ಮ್ಯ ಧರ್ಮ್ಯ ಅಂತ, ಹಂಗ ಕರಿ. ನಾವು ಎಷ್ಟಾದರೂ ನಿಮ್ಮ ಮನೆಯಾಗ ದುಡಿ ಆಳು, ಆಳಿಗೂ ಒಡೆತಿಗೂ ಎಷ್ಟಂತರ ಏನ್ತಾರ? ಈ ಚುಚ್ಚು ಮಾತು ಬೇಡ ಮಾಮ. ಮೊದಲು ನಾವಿಬ್ರು ಒಬ್ಬರನ್ನೊಬ್ಬರು ಎಷ್ಟೊಂದು ಪ್ರೀತಿ ಮಾಡ್ತಿದ್ವಿ. ನಮ್ಮವ್ವ ತಾಯಿ ಸತ್ ಮಗಳು ಆಶಕ್ಕ ಅಂತ ಹೇಳಿ ನಿನಗೆ ಗಂಟು ಹಾಕಿದ್ಲು, ನನ್ನ ಈ ಮುದುಕು ಕೊಟ್ಕೊಂತಳು. ಪ್ರೇಮವ್ವ, ದೇವರು ನಿನ್ನ ಹಣೆ ಬರ ಬಹಳ ಚಂದ ಬರದನಮ್ಮ. ನಮ್ಮಂಗ ಮತ್ತೊಬ್ಬರು ಮನೆ ಮುಸುರಿ ತೆಗೆದು ಹೊಟ್ಟೆ ತುಂಬ್ಕೋಬೇಕನ್ನಂಗಿಲ್ಲ. ಯಾಕಂದ್ರೆ ನಿನ್ನ ಕೈ ಹಿಡಿದವ ಆ ನನ್ನ ತಂದಿ ದೇವ್ರಂಥವ್ರು. ಅವ್ರ ಮೊದ್ಲೇ ಹೆಂಡತಿ ಮಗ ಬಂಗಾರದಂತ. ತಂದಿ ಮಗನ ಚಂದಾಗಿ ನೋಡ್ಕೊಂಡು ಹೋಗ್ರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ. ತಂದಿ ಮಗನ ಪ್ರೀತಿಯಿಂದ ಕಂಡ್ರೆ ದೇವ್ರು ಒಳ್ಳೇದು ಮಾಡ್ತಾನಲ್ಲ. ಹೋಗ್ಲಿ ಬಿಡು. ಈ ಮಗು ಯಾರು ಹುಟ್ಟಿದ್ದು? ನಿಮ್ಮ ಕೈ ಹಿಡಿದವ್ರಿಗೆ ಹುಟ್ಟಿದ್ದು. ಗುರು ಯಾರ ಮಗ? ನಿಮ್ಮ ಕೈ ಹಿಡಿದವ್ರು ಮೊದಲೇ ಹೆಂಡತಿ ಮಗ, ನಿಮಗೂ ಮಗನ. ನನಗ ಮಗ ಆಗ್ಬೇಕಾದವನೇ ನನಗೆ ತಾಯಿ ಅನ್ನಕ್ ಬಾಯಿಲ್ಲಂತ, ಇವಳಿಗೆ ತಂಗಿ ಅನ್ನಕ್ ಮನಸ್ಸಿಲ್ಲಂತ ಈ ವಿಷಯ ನನ್ನ ಕೈ ಹಿಡಿದವ್ರ ಮುಂದೆ ಹೇಳಿದಾಗ ಅವನು ವಯಸ್ಸಿಗೆ ಬಂದಿದ್ದಾನೆ, ಇದು ಒತ್ತಾಯದಿಂದ ಹೇಳೋ ಮಾತಲ್ಲ ಅಂತ ನನ್ನ ಕೈ ಹಿಡಿದವರೇ ಹೇಳುವಾಗ ನಾನಾದರೂ ಇವರಿಗೆ ಹೆಂಡತಿ ಅನ್ನೋ ಭಾವನೆ ಏಕಿಟ್ಕೊಳ್ಳಿ ಮಾಮ? ಹೇಳು, ಸುಮ್ಮನೆ ಯಾಕೆ ನಿಂತೆ? ಹೇಳು ಮಾಮ. ನೋಡು ಪ್ರೇಮವ್ವ, ಎಷ್ಟಾದರೂ ನಿಮ್ಮ ಮಗ ಅವ, ಏನಾರು ಯಾಕನ್ವಲ್ಲಕ್ಕ, ಅವರು ಮೊದಲೇ ಹೆಂಡತಿ ಗುಣ ಮರಸೋ ಛಲ ಒಂದ ನಿಮ್ಮಲ್ಲಿ ಹುಟ್ಟಲಿ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಾಮ. ಅವರಿಟ್ಟ ಪ್ರೀತಿ ವಿಶ್ವಾಸ ಈಗ ಬೇರೆಯಾಗಿದೆ. ಮಾತಿಗೊಮ್ಮೆ ಮೊದಲನೇ ಹೆಂಡತಿ ಮೊದಲನೇ ಹೆಂಡತಿ ಅನ್ನುವಾಗ ನನ್ನಲ್ಲಿ ಛಲ ಹುಟ್ಟಬಾರದು. ಹಾಗಾದ್ರೆ ಮೊದಲು ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದೆ, ಈಗ ನಾನು ನಿನ್ನನ್ನು ಬಯಸಿದ್ರೆ ತಪ್ಪೇನು? ಪ್ರೇಮ, ನಿನ್ನ ಬುದ್ಧಿ ಶುದ್ಧಿಯಲ್ಲಿದೆಯೇ? ಶುದ್ಧಿಯೊಳಗಿಟ್ಟುಕೊಂಡೇ ನಿನ್ನನ್ನು ಬಯಸಿದ್ದು ಮಾಮ. ಪ್ರೇಮವ್ವ, ಮನುಷ್ಯನ ಮನಸ್ಸಿನಂಗ ಆತ್ಮ ಓಡಬಾರದು. ಒಂದು ಮಾತು ಹೇಳ್ಯಾರ ಹಿರಿಯಾರ ಗೊತ್ತೈತನ? ಕಾಗಿ ಕೂಟ ಆಟ ಆಡಿದ್ರೆ ಹೇಸಿಗೆ ತಿನ್ನಕ್ಕೆ ಹಚ್ಚುತ್ತಂತ, ಗಿಣಿ ಕೂಟ ಆಟ ಆಡಿದ್ರೆ ಹಣ್ಣು ತಿನ್ನಕ್ಕೆ ಹಚ್ಚುತ್ತಂತ. ನಿನ್ನ ಕೂಟ ಆಟ ಆಡಿದ್ರೆ ನೀ ನನ್ನ ಹೇಸಿಗೆನ ತಿನ್ನಕ್ಕೆ ಹಚ್ಚುತ್ತೀವ. ನೀನಿನ್ನು ಸಣ್ಣಕ್ಕಿ, ನಿನ್ನ ಕೂಟ ಎದುರು ಮಾತು. ಅಂತೂ ನಿನ್ನ ಕಾಕ ದೃಷ್ಟಿ ನನ್ನ ಮ್ಯಾಲೆ ಬಿತ್ತು. ಇನ್ನು ನಾ ಈ ಮನ್ಯಾಗ ಬಹಳ ಹುಷಾರಿಂದಿರಬೇಕಾತು. ಪ್ರೇಮವ್ವ, ಗಂಡ ಹೆಂಡತಿ ಚಂದಾಗಿ ದುಡ್ಕೊಂತ ಇದ್ವಿ, ಅದಕ್ಕೂ ಕಲ್ಲು ಹಾಕಿದೆ ಆ ತಾಯಿ. ಮಾಮ, ಮಾಮ, ನೀ ನನ್ನ ಆಸೆಗೆ ಒಪ್ಪಿದೆಯಾದ್ರೆ ನೀನು ನಿನ್ನ ಹೆಂಡತಿ ದುಡಿಯೋದೇ ಬೇಡ ಮಾಮ. ನನ್ನ ಈ ಸಿರಿ ಸಂಪತ್ತೆಲ್ಲವನ್ನು ನಿನ್ನ ಕಾಲಡಿಯಲ್ಲಿ ಹಾಕ್ತೀನಿ. ಆ ಮುದುಕನಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನಿನ್ನೊಂದಿಗೆ ಸುಖವಾಗಿ ಕಾಲ ಕಳಿತೀವಿ ಅಕ್ಕ ತಂಗಿಯರಿಬ್ಬರು. ಛೇ, ಹುಚ್ಚುಡಿ, ನಿನಗಿನ್ನೂ ಅನುಭವ ಸಾಲದು, ಬರ್ತೇನೆ. ನಿಲ್ಲು, ಇಷ್ಟಕ್ಕೂ ನಿನ್ನ ಕಲ್ಯದೆ ಕರಗದಿದ್ರೆ ಇನ್ನು ಈ ಮನೆಯಲ್ಲಿ ಅನ್ನದ ಋಣ ಮುಗಿತು ಅಂತ ನಾನು ಆಗಲೇ ತಿಳ್ಕೊಂಡನಿವ. ಆದ್ರೆ ಇಲ್ಲಿವರೆಗೂ ಅನ್ನ ಹಾಕಿದ ನನ್ನ ತಂದೆ ಹೇಳಿ ಹೋಗ್ತೇನೆ. ಏನಂತ ಹೇಳ್ತೀನಿ ನಿನ್ನ ತಂದೆ ಮುಂದೆ? ನೀ ನನ್ನ ಮೇಲೆ ಮನಸ್ಸು ಮಾಡಿದ್ದಂತೂ ಹೇಳೋದಿಲ್ಲ. ನೀ ನನ್ನ ಬಾಯಿಗೆ ಮಣ್ಣು ಹಾಕಿದೆ ಅಂತ ನಾನು ಯಾಕೆ ನಿನ್ನ ಬಾಳೆ ಕಲ್ಲು ಹಾಕಲಿ? ಹಾ, ಮತ್ತೆ ಈ ವಿಷಯ ಏನಾದರೂ ಅವ್ರ ಮುಂದೆ ಬಾಯಿ ಬಿಟ್ರೆ ಮುಂದಾಗೋ ಪರಿಣಾಮ? ನಾನು ತಂದೆ ರಕ್ತ ಕುಟ್ಟಿದ ಮಗ, ಬದ್ಲಿ ರಕ್ತ ಕುಟ್ಟಿದವ್ರು ಹಂಗ ಮಾಡ್ತಾರ? ನೋಡು, ಅವ್ರು ಬರೋ ಹೊತ್ತಾಯ್ತು, ನಾನು ಅಡುಗೆ ಮಾಡಬೇಕು. ಸ್ವಲ್ಪ ಮಗು ನಡೆಸ್ಕೊಂಡು ಬಾ. ಮಗುನ ಕೊರಳ ನೆಕ್ಲೆಸ್ ಇದೆ, ಹುಷಾರು. ಛಯ, ಹೋಗ್ಮ. ಛಯ, ಬಾರಮ್ಮ, ಹೋಗೋಣ. ಪ್ರೇಮ, ಪ್ರೇಮವ್ವ. ಯಾರು? ಓ, ನೀನಾ? ನೀ ಯಾಕೆ ಬಂದೆ? ಹಿಂಗ್ಯಾಕೆ ಕೇಳ್ತೀಯ ತಗ್ಗಿ? ಇವತ್ತು ಹಬ್ಬ ಅಲ್ಲೇನಾ, ಅದಕ್ಕೆ ಹೊರೆ ಮಾಡಕ್ ಬಂದೆ.
ಎಲ್ಲ ಕೆಲಸ ಮುಗಿದ ಮೇಲೆ ಬಂದಿಲ್ಲವ, ಈಗೇನಿಲ್ಲ, ನಿಮ್ಮ ಮನೆಗೆ ಏನ್ರಿ ಇದ್ರು ಮಾಡಿ ಹೋಗು. ತಪ್ಪಾಗಿತ್ತೆ ತಂಗಿ, ನನ್ನ ಹೊಳ್ ಕಳಿಸ್ಬೇಡ. ಮತ್ತೆ ನನ್ನ ಗಂಡ ಬೈತಾನೆ ಯಾಕೆ ನೀ ಹೊರೆ ಮಾಡಕ್ ಹೋಗಿಲ್ಲ ಅಂತಂದು. ಎಲ್ಲ ಅವನ ಮಾಡಿದ್ ನೋಡು, ದಾರ್ಯಾಗ ಮಾತಾಡ್ಸ್ಕೊಂಡು ನಿಂತು ಬಿಟ್ಟ ಹೊತ್ತಾತು. ಯಾರ ಸುದ್ದಿ ಮಾತಾಡಕ್ ಹತ್ತಿದ್ರಿ, ನಮ್ಮಂತನದ್ದು ಅಥವಾ ನಿಮ್ಮಂತನದ್ದು? ನಮ್ಮ ಗಂಡ ಹೆಂಡತಿ ಸುದ್ದಿ ಬಿಡ ತಂಗಿ. ನಿನ್ನ ಮಗಳನ್ನ ಎತ್ಕೊಂಡು ಬಂದಿದ್ನಾ, ಅದ್ರ ಕೂಡ ಆಟ ಆಡ್ಕೊಂತ ನಿಂತಿದ್ವಿ. ಅಷ್ಟಾಗ ಅಪ್ಪರು ಬಂದ್ರು. ಸಾಹೇಬ್ರ ಮುಂದೆ ಏನಾರು ಹೇಳಿದ್ನ ನಿನ್ನ ಗಂಡ? ಹ್ಞೂ ಹೇಳ್ದ. ಏನ್ ಹೇಳ್ದ? ನಾ ಹೆಂಗ್ ಹೇಳುವ ಅದನ್ನ? ಈಗ ನಿಮ್ಮ ಮಾವ ಬರ್ತಾನ ನೋಡು, ಅವನ್ನ ಕೇಳು. ನಾ ಬೇಡ ಅಂತ ಬಡ್ಕೊಂಡೆ, ನಾ ಹೇಳ ಬಿಡವ ಅಂತ ಹೇಳಬಿಡ್ಬೇಕೇನು? ಏನ್ ಹೇಳ್ದ ಬೇಗ ಹೇಳಿ. ಹೇಳ್ತೀನಿ ತಡಿ ಅವ, ನೀ ಏಟ್ ಹೆದರ್ಸ್ತಿದ್ದಿ. ಅಪ್ಪರ್ ಮುಂದ ನನ್ನ ಹೆಂಡ್ತಿ ಬಸರಾಗಿಳ ಅಂತ ಹೇಳ್ಬೇಕಾ ನನ್ನ ಗಂಡ? ಈ ಸುದ್ದಿ ನಿನ್ನ ಗಂಡ ಅವ್ರ ಮುಂದೆ ಹೇಳಿದ್ದು? ಮತ್ತೆ ನೀ ಯಾ ಸುದ್ದಿ ಅಂತ ತಿಳ್ಕೊಂಡಿದ್ದಿ? ನಾ ಬೇರೆ ತಿಳ್ಕೊಂಡಿದ್ದೆ. ನಿಮ್ಮ ಅವ್ರ ಕೂಡ ನಿನಗೆ ಗೊತ್ತಿಲ್ಲೇನು, ಅವ ಯಾರ್ದಾರ ಸುದ್ದಿ ಮಾತಾಡವನ ಬಿಡವನ. ಆಗ್ಲೇ ನೋಡು, ಅಪ್ಪರ್ ಮುಂದ ನನ್ನ ಹೆಂಡ್ತಿ ಒಡಿ ಬಿಡ್ತಾಳ, ಗಾರ್ಗಿ ಬಿಡ್ತಾಳ, ಶಿರಾ ಬಿಡ್ತಾಳ, ಇವೆಲ್ಲ ಎಲ್ಲಿಂದ ತಂದು ಕೊಡಿದ್ರಿ ನಾವು ಬಡವರು ಅಂತ. ಅದಕ್ಕೆ ಅಪ್ಪರ ಏನಾರು ಮಾಡ್ಕೊಂಡು ತಿನ್ನವ ಅಂತ ಹೇಳಿ 200 ರೂಪಾಯಿ ಕೊಟ್ರು. 200 ರೂಪಾಯಿ ಕೊಟ್ರ? ಹ್ಮ್. ಇಲ್ಲಿ ನೋಡಿ, ಇಲ್ಲೇ ಇತ್ತು ನೋಡು, ಸೆರೆನಾಗ ಕಟ್ಕೊಂಡಿನಿ. ನಾನಿನ್ನ ಯಾರ ಕೈಯಲ್ಲೂ ಕೊಡಂಗಿಲ್ಲವಾ, ಅಪ್ಪರ್ ಇದನ್ನ ಪ್ರೀತಿಲಿಂದ ಕೊಟ್ಟಾರ. ನಿನ್ನ ಮ್ಯಾಗ ಪ್ರೀತಿ ಇಟ್ಟು ಕೊಟ್ರ? ಹ, ನಿನ್ನ ಸ್ವಭಾವ ಹಿಡಿಸೈತೆ ಅವ್ರಿಗೆ, ಅಂದಲ್ಲ 200 ರೂಪಾಯಿ ಕೊಟ್ಟಾರ. 10 ಮಕ್ಕಳ ಕೈಗೆ 10 ಪೈಸಾ ಕೊಡೋಕ್ಕಾಗೋದಿಲ್ಲ ಅಂಥದ್ದು 200 ರೂಪಾಯಿ ಕೊಟ್ರ? ಇದು ನಿನ್ನ ತಪ್ಪಲ್ಲ, ಮುದಿ ವಯಸ್ಸು ನನ್ನ ಕೈ ಹಿಡಿದವ್ರ ತಪ್ಪು. ಯಾಕಂದ್ರೆ ವಯಸ್ಸು ಇಳೀತಾ ಬಂದಂಗ ಈ ಮುದುಕರಿಗೆ ಹುಡುಗಿಯರು ಹುಚ್ಚಿಡಿಯುತ್ತ, ಬಡ ಹುಡುಗಿಯರಿಗೆ ಹಣದ ಹುಚ್ಚಿಡಿಯುತ್ತ. ಪ್ರೇಮ, ಏನದ್ ನೀ ಮಾತಾಡೋ ಹೊಲಸು ಮಾತು? ಮತ್ತೇನೇ ಹೊಲಸು ಹೆಣ್ಣೆ, ಅಪ್ಪಾರ ಅಪ್ಪಾರ ಅನ್ಕೊಂತ ನನ್ನ ಗಂಡನ ಮಳ ಮಾಡ್ಬೇಕಂತ ಮಾಡಿದಿ. 200 ರೂಪಾಯಿ ಕೊಟ್ರಂತೆ, ಯಾವ ಉದ್ದೇಶ ಇಟ್ಕೊಟ್ರು? ನಾಚಿಗೆ ಬರಲಿಲ್ಲ ನಿನಗೆ ಇಸ್ಕೊಳಕ? ಇನ್ನೂ ಇದ್ರಂತ ಎಷ್ಟು ಸಲ ಇಸ್ಕೊಂಡಿಯೋ ಏನೋ ಯಾರಿಗೆ ಗೊತ್ತು. ಯಾಕಂದ್ರ ಬಡತನ ಯಾವ ಹೊತ್ತಿಗೆ ಏನ್ ಮಾಡಕ್ ಹಚ್ಚುತ್ತೋ ಹೇಳಾಕ ಬರೋದಿಲ್ಲ. ಪ್ರೇಮವ, ಎಂಥ ಮಾತನ್ಬಿಟ್ಟೆಲ್ವ, ಬಡತನ ಯಾವ ಹೊತ್ತಿಗೆ ಏನ್ ಮಾಡಕ್ ಹಚ್ಚುತ್ತ ಅಂತ. ತಂಗಿ, ಬಡವರಿಗಂತ ಹೊತ್ತು ಬಂದ್ರ ಭಿಕ್ಷೆ ಬೀಡು ಬದುಕ್ತಾರ ಹೊರತು ಶ್ರೀಮಂತ್ರ ಮಕ್ಕಳಂಗ ಹಾದ್ರ ಮಾಡಕ್ ಹೋಗೋದಿಲ್ವಾ? ಇಷ್ಟು ಪರಕೈತ್ ನೋಡ್ ತಂಗಿ, ನಿಮ್ಮಂಥ ಶ್ರೀಮಂತರಿಗೂ ನಮ್ಮಂಥ ಬಡವರಿಗೂ. ಅಂದ್ರ ನನ್ನ ವಿಷಯ ಏನ್ರ ಹೇಳಿದ್ನ ನಿನ್ನ ಗಂಡ? ಅಂದ್ರ ನನ್ನ ಗಂಡಗ್ ನೀ ಏನಾರ ಮಾಡಕ್ ಹೋಗಿದ್ದೇನೆ? ನಿನ್ನ ಗಂಡಗ ನಾನೇನು ಮಾಡಕ್ ಹೋಗ್ಲೆ? ಮತ್ತೆ ನಿನ್ನ ಗಂಡಗ್ ನಾ ಏನು ಮಾಡಕ್ ಹೋಗ್ಲೆ? ನನ್ನ ಗಂಡ ಎದ್ರ ಕಡಿಮೆ ಅದಾನಂತ ನಿನ್ನ ಗಂಡನ ಬಯಸ್ಲಿ? ಇನ್ನು ನಿನಗ್ ಕಡಿಮೆ ಆಗಿರ್ಬೇಕು, ನೀ ಬಯಸ್ತಿರ್ಬೇಕು. ನಂದು ಹಸಿರೆಲಿ, ನಿಂದು ಹಣ್ಣೆಲಿ, ನಂದು ಹರೇದ್ ಹೋರಿ, ನಿಂದು ಮುದಿ ಎತ್ತು, ಎರಡು ಜೋಡಿಲಿ ಹೊಡೆದ್ರು ತಡೆದಿತ್ತ? ನಾ ಹೆಜ್ಜೆ ಹೋಗುದ್ರಾಗ ನಿನ್ನ ಎತ್ತು ವ್ಯಾಂತ ಬಾಯಕಿಸದಿತ್ತು. ಅಂತೂ ಕಲಿದ ಇದ್ರು ಬಾಳ ಬಾಳ ಮಾತಾಡಕ್ ಕಲ್ತಿಯವ. ನಾ ಇದಕ್ಕೇನು ಬರ್ತೈತಿ ಅಂತ ತಿಳ್ಕೊಂಡಿದ್ದೆ. ಹ್ಮ್, ನಾನು ಹಂಗ ತಿಳ್ಕೊಂಡಿದ್ದೆ. ನನ್ನ ತಂಗಿ ಕಲ್ತಾಕಿ ಹಿಂಗೆಲ್ಲ ಮಾತಾಡಕ್ಕಿಲ್ಲ, ತಂದೆ ಮಕ್ಳಿಗೆ ಹೋಲ್ಸಕ್ಕಿಲ್ಲ ಅಂತ. ಇನ್ನು ನಿನ್ನ ಮೇಲೆ ನಾ ಸಂಶಯ ಪಡ್ಬೇಕು, ಯಾಕಂದ್ರ ಮೊದಲು ನನ್ನ ಗಂಡನ್ ಮಾಡ್ಕೋಬೇಕು ಅಂತ ಹುಚ್ಚ ಹಿಡ್ದಿತ್ ನೋಡ್ ನಿನಗ. ನಿಮ್ಮವ್ವ, ನನ್ನ ಚಿಗವ್ವ ನನ್ನ ಬಡವಗ ಗಂಟ್ ಹಾಕಿದ್ರೆ ಎಲ್ಲರು ತಿರ್ಕೊಂಡು ತಿನ್ನುವಲ್ಲಾಕ ತನ್ನ ಮಗಳು ದೊಡ್ಡ ಶ್ರೀಮಂತನ ಕೈ ಹಿಡಿದು ಸುಖವಾಗಿರ್ಲಿ ಅಂತ ಮೋಸ ಮಾಡಕ್ ಹೋದ್ಲು. ದೇವರು ಕಣ್ಣು ಮುಚ್ಕೊಂಡು ಕುಂತಿರಂಗಿಲ್ಲ ತಂಗಿ, ನಿನ್ನ ಉಸಿರು ಹಾಕಕ್ ಹಚ್ಚಿದ್ಲ ಹೊರತು ನಾವು ಗಂಡ ಹೆಂಡತಿ ಕಸ ಮುಸುರಿ ಮಾಡಿ ಬದುಕಿದ್ರು ನಮ್ಮನ್ನು ಸುಖದಿಂದ ಇಟ್ಟಾನ. ಅಪ್ಪರ ಮಗಳು ಅಂತ ಪ್ರೀತಿಲಿಂದ 200 ರೂಪಾಯಿ ಕೊಟ್ರ ಎಂಥ ಮಾತನ್ಬಿಟ್ಟಿಯಲ್ಲ, ತಗೋ ಇದನ್ನ. ಯಾರ ಹತ್ರ ಇಸ್ಕೊಂಡಿದ್ಯೋ ಅವ್ರ ಹತ್ರ ಕೊಡವನ. ನನ್ನ ಗಂಡನ ಮಳ್ಳು ಮಾಡಿ ರೊಕ್ಕ ಇಸ್ಕೊಂಡಿ ಅಂದಾಕಿ ನೀನು ತಗೋ ಇದನ್ನ. ನಿನ್ನ ರೊಕ್ಕ ಕೇಳಲಿಲ್ಲ ನಾ. ಹ್ಮ್, ಇಂಥವೆಲ್ಲ ಮಾತಾಡಕ್ ಬರ್ತೈತಿ, ರೊಕ್ಕ ಇಸ್ಕೊಳಕ್ ಬರಂಗಿಲ್ಲೇನ? ತಗೋ ತಗೋ. ಹ್ಮ್, ಬಾಚಯ್ಯವ ಕೂತ್ಕೋ ಇಲ್ಲಿ. ಆಶಾ, ಇಲ್ಲಾಕ ಬಿದ್ದವ್ ರೊಕ್ಕ ಯಾರು ಹೋಗಿದಾರೆ? ಇವನ್ನ ಹಾಕಿ ರೊಕ್ಕವು ಕೊಡಕಿಗೆ ನೀ ಯಾಕೆ ಕೈಲಿ ಹಿಡಿತಿದಿ? ಯಾಕಲೆ, ಏನಾಗಿತ್ತು ನನಗೆ? ಎಷ್ಟು ಬಾಯಿ ಮಾಡ್ತಿದ್ದಿ? ಯಾಕೆ ಅಕ್ಕ ತಂಗಿ ಏನಾದರೂ ಜಗಳ ಮಾಡಿದಿರಿ? ಮತ್ತೆ ಯಾಕೆ ಕಣ್ಣೀರು ಹಾಕ್ತಿದ್ದಿ? ನಿಮ್ಮ ತಂಗಿ ಏನಾರು ಅನ್ಲನ? ಹೋಗ್ಲಿ ಬಿಡು, ಅಪ್ಪರು ಪ್ರೀತಿಯಿಂದ ಮಗಳು ಅಂತ 200 ರೂಪಾಯಿ ಕೊಟ್ಟಾರ, ತಗೋ ಇವನು. ಮತ್ತೆ ಹೊಳ್ಳಿ ಕೊಟ್ಟಿವಿ ಅಂದ್ರೆ ಅವ್ರ ಮನಸ್ಸು ನೋವು ಆಗದಲ್ಲ. ಅಪ್ಪರು ಮಗಳು ಅಂತ ಪ್ರೀತಿಲಿಂದ ಕೊಟ್ಟಿಲ್ಲ, ನನ್ನ ಮೇಲೆ ಮನಸ್ಸು ಮಾಡಿ ಕೊಟ್ಟಾರ. ಏಯ್, ಗಂಡನ ಖಬರ್ ಐತಲ್ಲೇ ಭೋಸುಡಿ ನಿನಗ, ಅಪ್ಪರು ನಿನ್ನ ಮ್ಯಾಗ ಮನಸ್ಸು ಮಾಡಿ ರೊಕ್ಕ ಕೊಟ್ಟಾರ? ಬಾ ಐತಿ ಅಂತ ಸಿಕ್ಕಂಗ ಮಾತಾಡ್ತೀನಿ ಅಲ್ಲಿ ದನ ಕಾಯಕ್ಕೆ. ಸಿಕ್ಕಂಗ ನಾ ಮಾತಾಡಿಲ್ಲ, ಇಲ್ಲಿ ನಿಂತಾಳೋಡು ನಿನ್ನ ಪ್ರೀತಿ ಸೊಸಿ ಈಕಿನ ಮಾತಾಡಿದ್ದು. ಅಪ್ಪರ್ ನಾ ಮಳ್ಳು ಮಾಡಿ ರೊಕ್ಕ ಇಸ್ಕೊಂಡಿನಂತ ನಾನು. ಅಪ್ಪರ್ನ ನೀನು ಮಳ್ಳು ಮಾಡಿ ರೊಕ್ಕ ಇಸ್ಕೊಂಡಿ ಅಂತ? ಅದು ಖರೇನ, ಯಾರ್ಯಾರ ಮನಸ್ಸಿನಾಗ ಹೆಂಗಿರುತ್ತ ಹಂಗ ತಿಳ್ಕೊಂತಾರ. ಹೋಗ್ಲಿ ಬಿಡು, ನೀನೇ ಯಾಕಂದ್ರೆ ಮನಸ್ಸು ಹೆಚ್ಕೊಂತಿದಿ? ಆಶಾ, ಎಲ್ಲೋ ಮೂಲೆಯಾಗ ಬಿದ್ದು ಒಂದು ಹುಲ್ಲಿನ ಕಸವರಿಗಿನ
ಒಂದು ದೊಡ್ಡ ವ್ಯಕ್ತಿ ಅದನ್ನ ಕೈಯಾಗಿ ಹಿಡಿದಾಗ ಅದಕ್ಕೆ ನಾವು ಬಂಗಾರ ಕಡ್ಡಿ ಕಸಬರಿಗೆ ಅಂತ ತಿಳ್ಕೋಬೇಕಾಗತ್ತ. ಯಾಕಂದ್ರೆ ಅದನ್ನ ಹಿಡಿದ ವ್ಯಕ್ತಿಗೆ ನಾವು ಬೆಲೆ ಕೊಡಬೇಕ ವಿನಃ ಆ ಕಸಬರಿಗಲ್ಲ. ಆ ಕಸಬರಿಗೆ ನನ್ನ ಕೈಯಾಗೂ ಬರಕ್ಕೆ ಹವಣಿಸ್ತು, ಆದ್ರೆ ಅದು ನನ್ನ ತಂದೆ ಮುಟ್ಟಿದ್ದು ಅಂತ ಕಸ ಇದ್ದಲ್ಲೇ ಅದನ್ನು ಒಗೆದು ಬಿಟ್ಟೆ. ಧರ್ಮ್ಯ, ನಾನು ಕಸಬರಿಗೆ ನಿನ್ನ ದೃಷ್ಟಿಯಾಗ ಏನಲೆ ನನ್ನ ಗಂಡನ ಮೇಲೆ ಕೈ ಮಾಡ್ತೀಯನ್ಲೇ? ಲೇ ಆಶಾ, ನಾವು ಅವ್ರ ಮನೆಯ ದುಡಿಯ ಆಳಂತ ಗೊತ್ತೈತಿಲ್ಲ ನಿನಗೆ. ಆಕೆ ಮಾತಾಡಿದಕ್ಕೆ ಉತ್ತರ ಕೊಡಬೇಕಾಗತ್ತ ವಿನಃ ಆಕೆ ಮೇಲೆ ಕೈ ಮಾಡೋ ಹಕ್ಕು ನಿನಗಿಲ್ಲ. ಏನಲೇ ನನ್ನ ಮೇಲೆ ಕೈ ಮಾಡದಿ? ಬರ್ಲಿ, ನನ್ನ ಕೈ ಹಿಡಿದವರು ನನ್ನ ಮನೆ ಉಸಿರಿ ತಿಕ್ಕೋ ನಾಯ ನೀನು, ನನ್ನ ಮೇಲೆ ಕೈ ಮಾಡ್ತಿ? ನೋಡ್ಕೊಂತೇನಿ ನಿನ್ನ, ನೋಡ್ಕೊಂತೀನಿ. ಅಯ್ಯ ಅಯ್ಯ, ನೋಡ್ಕೊಂತಾಳ ಏನ್ ನೋಡ್ಕೊಂತೀನಿ, ನೋಡ್ಕೋ ಬಾರ್ಲೆ. ನಿಮ್ ಮಾವಾದಾನಂತ ಸುಮ್ಮನೆ ಬಿಟ್ಟೆನ ನಿನ್ನ? ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಮಣ್ಣಾಗ ತುರ್ಕೆ ಮನೆಗೆ ಹೋಗಿದ್ದೆ. ಹೆಣ್ಣಾಗಿ ಬಾಯಿ ಹಿಡಿತದಾಗ ಇಟ್ಕೊಂಡು ಮಾತಾಡು, ಗಂಡು ಗೊಜ್ಜರಂಗ್ ಮಾತಾಡಿ ಮರ್ಯಾದೆ ಕಳ್ಕೋಬೇಡ. ನೀನು ಬಾ, ಇಬ್ರು ಕೂಡ ಹೋಗೋಣ. ಹುಚ್ಚರಂದರು, ಇಲ್ಲಿವರೆಗೆ ಅನ್ನ ಹಾಕಿದ ನನ್ನ ತಂದಿ ತಪ್ಪು ತಿಳ್ಕೊಳಕಿಲ್ಲ. ನೋಡು, ನಂದೇನಾರ ಮಂತ್ಯಾನದ ಅಡಿತಡಿ ಹೇಳಿ ಇಲ್ಲೊಂದು ಆಳು ತಂದಿಟ್ಟು ಬರ್ತೇನೆ. ಹೋಗು ಮನೆ ಹೋಗು, ಹಂಗ ಇರೋದು ಹೋಗು. ಕಳ್ಳಿಗೆ ನಾಚಿಗಿಲ್ಲಂತ, ಅಂಗಾಲಿ ಹೇಸಿಗಿಲ್ಲಂತ ಹೋಗು. ಹಂಗಾರೆ ನೀ ಲಗುನ್ ಬಂದ್ಬಿಡು. ಪ್ರೇಮವ್ವ, ಇದು ಇಲ್ಲಿಗೆ ಮುಗಿಸ್ತೀಯೋ ಏನು ಮುಂದುವರಿಸ್ತೀಯೋ? ಮತ್ತೆ ಆದಂಗಾತು, ಇಲ್ಲಿಗೆ ಮುಗಿಸ್ತೇನೆಂದು ನಾನು ಸುಮ್ಮನಾಗಿ ಬಿಡ್ತೀನಿ. ಮತ್ತೆ ನೀ ಏನಾರ ಕೆದರ್ಕೊಂತ ಕುಂತಿ ಅದಕ್ಕೆ ನಾನು ತಯಾರನ. ಮತ್ತೆ ನಾವಿಬ್ಬರೂ ಕೆದರೋದ್ರಿಂದ ಅಪ್ಪರ ಮರ್ಯಾದೆ ಹೋಗುತ್ತೆ. ಹೆಂಗೆ ಮಾಡ್ತೀನಿ ನೋಡು, ಇದು ನಿನಗೆ ಬಿಟ್ಟತ್ತೆ. ಮತ್ತೆ ಆಕೆ ನನಗೆ ಹೊಡಿಬೇಕೇನು ಮಾಮ? ನೀನು ಬೇಕಾದ್ರೂ ಹೊಡಿ, ಬಯ್ಯಿ. ನಿನ್ನ ಸಲುವಾಗಿ ನಾ ಇದನ್ನು ಅವ್ರ ಮುಂದೆ ಹೇಳೋದಿಲ್ಲ. ನನಗೆ ನೀನು ಬೇಕು, ಆಕೆಲ್ಲ. ಪ್ರೇಮ, ಅಪ್ಪರು ಬಂದರು. ಪ್ರೇಮ, ನಿಮ್ಮ ಅಕ್ಕ ಯಾಕೋ ಸಣ್ಣ ಮುಖ ಮಾಡ್ಕೊಂಡು ಹೋದ್ಲಲ್ಲ. ಧರ್ಮ, ನೀನೇನಾದ್ರೂ ಅಂದೆನಕ್ಕಿಗೆ? ಹೌದ್ರಿ ಅಪ್ಪ, ಇವತ್ತು ಹಬ್ಬ, ಯಾಕೆ ಬೇಗ ಕೆಲಸಕ್ಕೆ ಬರಲಿಲ್ಲ ಅಂತಂದ್ರೆ ನನ್ನ ಮಗ ಕಣಕಿಸಿತಳ. ಮತ್ತೆ ನಾನು ಕೊಡ್ತೇನೆ ನೋಡಂತಂದ್ಯಾ ಕಣ್ಣೀರು ಹಾಕೊಂತ ಹೋದ್ರಿ. ಹೋಗ್ರಿ ಬಿಡ್ರಿ, ಮತ್ತೆ ಬಂದ ಬರ್ತಾಳೆ ಅವ್ರ ತಂಗಿನೇನಪ್ಪ. ಚೆನ್ನಾಗಿದ್ರಿ ಗಂಡ ಹೆಂಡತಿ ಇಬ್ರು. ಪ್ರೇಮ, ಬೇಗ ಸ್ನಾನಕ್ಕೆ ವ್ಯವಸ್ಥೆ ಮಾಡು. ಏ ಧರ್ಮ, ನೀರು ತಂದು ಹಾಕು ಅಂದೆ. ಹ್ಞೂ ರೀ, ನೀವು ಸ್ನಾನ ಮಾಡಿ ಬನ್ನಿ. ಛಯ, ಹಸಿವೆಗಿದೆ ಅಮ್ಮ? ಏನಮ್ಮ ಬಟ್ಟೆ ಎಷ್ಟೊಂದು ಕೊಳೆ ಮಾಡ್ಕೊಂಡ್ಬಿಟ್ಟಿಯ? ಬಾಯಿಲಿ, ಬೇರೆ ಬಟ್ಟೆ ಹಾಕ್ತೀನಿ. ಅರೆ ನೆಕ್ಲೆಸ್ ರೇ, ಯಾಕೆ ಏನಾಯ್ತು ಈಗ? ಮಗನ ಕೊಳ್ಳಲ್ಲಿ ನೆಕ್ಲೆಸ್ ಕಾಣಿಸ್ತಿಲ್ಲ. ನೆಕ್ಲೆಸ್ ಕಾಣ್ತಾ ಇಲ್ಲ, ಎಲ್ಲಾದ್ರೂ ತೆಗೆದಿಟ್ಟಿರ್ಬೇಕೇನೋ ನೋಡು. ಅಯ್ಯೋ, ಬೆಳಗ್ಗೆ ಸ್ನಾನ ಮಾಡಿಸಿ ನಾನೇ ಮಗನ ಕೊಳ್ಳಲ್ಲಿ ಹಾಕಿದ್ದೀನಿ, ನನ್ನನ್ನು ಕೇಳ್ತಿರಲ್ಲ ಎಲ್ಲಿ ತೆಗೆದಿಟ್ಟಿ ಅಂತ. ಹಾಗಾದ್ರೆ ಮನೆಗೆ ಯಾರು ಬಂದಿದ್ರು? ಮಗುನ ಯಾರು ಕೇಳಿ ಕೊಟ್ಟಿದ್ದೆ ಎತ್ಕೊಳ್ಳಿಕ್ಕೆ? ಧರ್ಮ ಎತ್ಕೊಂಡು ಹೋಗಿದ್ದ, ಅವ್ನ ಹೆಂಡತಿ ಆಶಾನು ಎತ್ಕೊಂಡಿದ್ದಂತೆ ಮಗುನ. ಛೇ ಛೇ ಛೇ, ಅವ್ರು ಎತ್ಕೊಂಡ್ರೇನಾಯ್ತು? ಅವರು ಮನೆಯವರೇ ಇದ್ದಾಗಿದ್ದಾರೆ. ಸರಿ ಸರಿ, ಧರ್ಮ ಬಂದ. ಧರ್ಮ, ಆ ಕೊಡ ಒಳಗಡೆ ಇಟ್ಟು ಬಾಪು, ಸ್ವಲ್ಪ ಮಾತಾಡೋದಿದೆ. ಆಯ್ತು ರೀ, ನಾನು ಕೇಳ್ತೀನಿ, ಸುಮ್ಮನಿರಿ. ಏ ಧರ್ಮ, ನೀ ಮಗುನ ಎತ್ಕೊಂಡು ಹೋದಾಗ ಮಗುನ ಕೊಳ್ಳಲ್ಲಿ ಸರ ಇತ್ತಲ್ಲ? ಎತ್ಕೊಂಡು ಹೋದಾಗ ಯಾಕ್ರಿ? ಈಗ ನಾ ಕರ್ಕೊಂಬಂದು ಕುಂಡಿಸ್ತಾಗಿತ್ತು. ಯಾಕ್ರಿ ಅವ್ವ, ಏನಾಯ್ತ? ಮಗುನ ಕೊಳ್ಳಲ್ಲಿ ಸರ ಕಾಣಿಸ್ತಿಲ್ಲ. ನಿನ್ನ ಹೆಂಡ್ತಿನೂ ಎತ್ಕೊಂಡಿದ್ದಲ್ಲ ಮಗುನ. ಅಪ್ಪರ, ನಾವಿಬ್ರು ಕೂಡ ಕೂಸಿನ ಎತ್ಕೊಂಡೇವಿ, ಮನೆಗೂ ಯಾರು ಬಂದಿಲ್ಲ. ಹೆಂಗ್ರಿ ಇದು? ಅದು ಧರ್ಮ, ಆ ವಿಷಯ ಇರಲಿ, ನಿನಗೆ ನೀರಿಗೆ ಹೋಗಪ್ಪ, ಹೋಗು. ಅದೇ ಹಂಗ್ರಿ ಅಪ್ಪ, ಈಗ ನಾನು ನೀರು ತುಂಬಿಕೊಂಡು ಬೇಗ ಬಂದುಬಿಡ್ತೀನಿ, ಇದನ್ನು ವಿಚಾರ ಮಾಡ್ಬೇಕ್ರಿ ಅಪ್ಪ. ಅಲ್ರಿ, ಹೋಗಿ ಹೋಗಿ ಅವನ ವಿಚಾರ ಮಾಡ್ತಿರಲ್ರಿ ನೀವು. ಕಳ್ಳ ಎಂದಾದ್ರೂ ನಾನೇ ಕದ್ದದ್ದು ಅಂತ ಬಾಯ್ ಬಿಟ್ಟು ಹೇಳ್ತಾನೇನ್ರಿ? ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ, ಪೊಲೀಸರು ಬಂದು ನಾಲ್ಕು ಹೊದ್ರ ತಾನ ಬಾಯ್ ಬಿಡ್ತಾನ. ಮಾಡ್ತೀನಿ ತಡಿಯೇ, ಯಾಕೆ ಅವಸರ ಮಾಡ್ತೀವಿ? ಹಲೋ, ಎಸ್ ಪಿ ಆಫೀಸಾ? ಯಾರು ಎಸ್ ಪಿ ಅವರೇನಾ? ಓಹ್, ನಾನು ಮ್ಯಾಜಿಸ್ಟ್ರೇಟರ್ ಹಾಲೇಶಪ್ಪ. ಏನಿಲ್ಲ, ನಮ್ಮ ಮಗು ಕೊರಳಲ್ಲಿದ್ದ ಒಂದು ಸರ ಕಳೆದೋಗಿದೆ. ಹಾಂ, ಅಲ್ಲ ಅದಕ್ಕೆ ಯಾರನ್ನಾದ್ರೂ ಕಳಿಸ್ಕೊಡ್ತಿದ್ರೇನು ಅಂತ. ಯಾರನ್ನ? ಹಾಂ ಹಾಂ, ಇನ್ಸ್ಪೆಕ್ಟರ್ನ ಕಳಿಸ್ಕೊಡ್ತೀರಾ? ಸರಿ ಸರಿ, ಕಳಿಸ್ಕೊಡಿ. ನಮಸ್ತೆ ನಮಸ್ತೆ. ಆಯಿತು, ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ. ಈಗ ಇನ್ಸ್ಪೆಕ್ಟರ್ನ ಕಳಿಸ್ಕೊಡ್ತಾರಂತೆ. ಎಲ್ಲೂ ಹೋಗೋದಲ್ಲ ಸರ. ಯಾಕೆ? ಛೇ 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 ಛೇ, ನಾನ್ಯಾಕೆ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೋದೆ? ಇವಳು ಮಾತು ಕೇಳಿ ಫೋನ್ ಮಾಡಬಾರ್ದಾಗಿತ್ತು. ಇನ್ನು ಅವ್ರು ಬಂದು ಒಂದು ಹೋಗಿ ಒಂದಾಗಿ, ಇಲ್ಲ ಅವ್ರು ಇಲ್ಲಿ ಬರೋದು ಬೇಡ ಅಂತ ಹೇಳಿ ಮತ್ತೆ ಫೋನ್ ಮಾಡಿಬಿಡ್ತೀನಿ ಅವ್ರಿಗೆ. ರೇ ಸುಮ್ಮನೆ ಇರಿ, ಪೊಲೀಸರು ನೋಡಿದ್ರೆ ತಾನ ತಂದು ಕೊಡ್ತಾನ? ಅವರು ಬಂದೇ ಬಿಟ್ರಲ್ಲ. ಬನ್ನಿ ಬನ್ನಿ ಬನ್ನಿ, ಕೂತ್ಕೋ ಬನ್ನಿ. ಪರವಾಗಿಲ್ಲ ಸರ್. ಸರ್, ಎಸ್ ಪಿ ಅವರು ನಮಗೆ ಫೋನ್ ಮಾಡಿ ಹೇಳಿದರು ತಮ್ಮ ಮನೆಯಲ್ಲಿ ಏನೋ ಕಳವಾಗಿದೆ ಅಂತ. ಏನು ಕಳವಾಗಿದೆ ಹೇಳಿ ಸರ್, ನಾವು ಪತ್ತೆ ಹಚ್ತೀವಿ. ನೋಡಿ,
ವಿಷಯ ನಿಮಗೆ ಹೇಗೆ ತಿಳಿಸ್ಬೇಕು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಮಗುವಿಗೆ ಹಾಲು ಕುಡಿಸಬೇಕು ಅಂಥೇಳಿ ತಾಯಿ ತೊಡೆ ಮೇಲೆ ಮಲಗಿಸಿಕೊಂಡಾಗ ಆ ತಾಯಿಯ ಮೊಲೆ ಹಾಲೇ ವಿಷವಾದರೆ ಮಗುವಿನಂತೆ ಏನಾಗುತ್ತೆ ಹೇಳಿ? ಹಾಗಾಗಿದೆ ನನ್ನ ಸ್ಥಿತಿ. ಮನೆಯಲ್ಲಿ ನಾವು ಇರೋರು ಮೂರು ಜನ ಇದ್ದು ಮೂರು ಜನರಲ್ಲಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಬೇಕು ನನಗಿದೆ ಅರ್ಥವಾಗ್ತಾ ಇಲ್ಲ. ಸರ್, ನಿಮಗೆ ಯಾರ ಮೇಲಾದರೂ ಸಂಶಯ ಇದ್ರೆ ಹೇಳಿ, ನಾವು ಬಾಯಿ ಬಿಡಿಸ್ತೀವಿ. ನನಗಂತೂ ಈ ವಿಚಾರ ಸಂಕೋಚ ಪಟ್ಕೊಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ, ನಮ್ಮ ಮನೆ ಕೆಲಸಕ್ಕೆ ಧರ್ಮ ಅನ್ನೋ ಒಂದು ಆಳಿದೆ. ಅವನ ಮೇಲೆ ಇವರಿಗೆ ಎಲ್ಲಿಲ್ಲದ ನಂಬಿಕೆ. ಅವನೇ ಬಾಯಿ ಬಿಟ್ಟು ಹೇಳ್ತಾನೆ ನನ್ನನ್ನು ಬಿಟ್ಟು ಬೇರೆ ಯಾರು ಮಗುನ ಎತ್ಕೊಂಡಿಲ್ಲ ಅಂತ. ಅದು ಅಲ್ಲದೆ ಅವನ ಹೆಂಡತಿನೂ ಎತ್ಕೊಂಡಿದ್ದಂತ ಮಗುನ. ಅಂದಮೇಲೆ ಇನ್ನೆಲ್ಲರೆ ಹೋಗುತ್ತೆ ಸರ? ಸರ್, ಅಂದಾಜ ಸರ ಎಷ್ಟು ಕಿಮ್ಮತ್ ತಿಂದಿತ್ತು? ಅದೇನಂತ ಬೆಲೆ ಬಾಳೋ ವಜ್ರದ ಹಾರ. ಇವತ್ತು ಹಬ್ಬ ಅಂತ ನಾನೇ ಮಗುನ ಕೊರಳಲ್ಲಿ ಹಾಕಿದ್ದೆ. ಅವನ ಬಂದ ನೋಡ್ರಿ, ವಿಚಾರ ಮಾಡ್ರಿ ಸರಿಯಾಗಿ. ಕೊಡ ಇಟ್ಟು ಬಾಯಿ. ಹ್ಞೂ. ಹಲೋ ಸಾಹೇಬ್ರ ಮಗುವಿನ ಕೊರಳಾಗಿನ ಸರ ಕಳುವಾಗೈತಂತ? ಹೌದು ನೋಡ್ರಿ ಅಪ್ಪ, ನನಗೂ ಅದ ತಿಳಿವಲ್ದು. ಮತ್ತೆ ನನ್ನ ಹೆಂಡತಿ ನಾವು ಕುಡಿ ಎತ್ಕೊಂಡೇವ್ರಿ. ನೀನು ನಿನ್ನ ಹೆಂಡತಿ ಇಬ್ಬರ ಖುಷಿನ ಎತ್ಕೊಂಡಿರಿ. ಹೌದ್ರಿ. ಮತ್ತೆ ಮನೆಗೂ ಯಾರು ಬಂದಿಲ್ಲಲ್ಲ? ಬಂದಿಲ್ಲ ಬಿಡ್ರಿ. ಹಂಗಾದ್ಮೇಲೆ ಮತ್ತೆಲ್ಲಿ ಹೋಗುತ್ತ ಸರ? ನನಗೇನು ಗೊತ್ತ್ರಿ ಅಪ್ಪ? ಗೊತ್ತಲ್ಲೇ ಮಗನ, ಏನಿರುವುದೆಲ್ಲ ನಿಮ್ಮಂಥವ್ರ ಹತ್ರನ. ಇರಲಿ, ಏನು ನಿನ್ನ ಹೆಸರು? ಧರ್ಮೇರಿ. ಧರ್ಮು ನೋಡು ಧರ್ಮಣ್ಣ, ನೀ ಆ ಸರ ತಂದು ಕೊಟ್ಟಂದ್ರೆ ಸಾಹೇಬರು ಹೇಳಿ ನಿನಗೇನಾರ ಖುಷಿ ಕೊಡಿಸ್ತೀನಿ. ಮರ್ಯಾದಿಂದ ತಂದು ಕೊಡು ಚಲೋ ಅಂತ ನನಗನ್ಸತ್ತೆ. ನೋಡ್ರಿಪ್ಪ, ನಾನು ಬಡತನದೊಳಗೆ ದುಡ್ಕೊಂತ ಬಂದಿರಬಹುದು, ಆದರೆ ಕಳ್ಳತನ ಮಾಡಿ ಮಾತ್ರ ಬದುಕಿಲ್ಲ. ನಾ ಈ ಮನೆಯಾಗ ದುಡಿಯಾಕತ್ತಿ ಎಷ್ಟು ವರ್ಷ ಆತು? ನಾ ಎಂಥ ಒಂದದು ಅಪ್ಪನ ಕೇಳಿರ್ಬೇಕು. ಕೇಳ್ತೇನೆ ತಡಿಲೆ ಮಗನ, ಕೇಳಾಕ ನಾ ಇಲ್ಲಿಗೆ ಬಂದಿದ್ದೆ. ಆ ಸರ ಹೋದ್ರೂ ಚಿಂತೆ ಇಲ್ಲ, ನೀವು ಮಾತ್ರ ದಯವಿಟ್ಟು ಅವನಿಗೇನು ತೊಂದರೆ ಕೊಡಬಾರ್ದು. ಅವನ ಹಾಗೆ ಬಾಯಿ ಬಿಡೋದಿಲ್ರಿ, ಪೊಲೀಸ್ ಸ್ಟೇಷನ್ ತಗೊಂಡು ಹೋಗಿ ಬಾಯಿ ಬಿಡಸ್ರಿ. ಇವನ ಹೆಂಡತಿನೂ ಕರೆಸ್ರಿ, ಅವಳನ್ನು ಬಾಯಿ ಬಿಡಸ್ರಿ. ಪ್ರೇಮ ಪ್ರೇಮ ಅವರ, ನಾನು ಅಂಥವನ ನೀವು ಮನಸಾರಿ ಹೇಳ್ತೀರ ನಾನು ಕದ್ದೀನಿ ಅಂತ? ನಿಮ್ಮ ಮನಸ್ಸನ್ನ ಏನಾರು ಇಟ್ಕೊಂಡು ದುಡ್ಕೊಂಡು ತಿನ್ನೋ ಈ ಬಡಪಾಯಿಗೆ ಏನು ಮಾಡಿಸ್ಬೇಡ್ರಿ ವಾ. ಯಪ್ಪ ನೀವರು ಹೇಳ್ರಿ ಇವರಿಗೆ, ನನ್ನ ಮೇಲೆ ಸಂಶಯ ಇತ್ತಂದ್ರೆ ಸಹಾಯ ಮಠ ನಿಮ್ಮ ಮನೆಯಾಗ ದುಡಿದು ನಿಮ್ಮ ಋಣ ಮುಟ್ಟಿಸ್ತೀನಿ. ನನ್ನ ಹೆಂಡತಿ ಮತ್ತೊಬ್ಬರು ಮನ್ಯಾಗ ದುಡ್ಕೊಂಬಂದು ನನ್ನ ಹೊಟ್ಟೆ ನೋಡೋಳಕ್ಕೆ ಅಷ್ಟಕ್ಕೂ ಮಿಕ್ಕಿ ನಾನೇ ಕದ್ದೇನೆ ಎನ್ನದಾದ್ರೆ, ನಾವು ಗಂಡ ಹೆಂಡತಿ ಇಬ್ಬರು ನಿಮ್ಮ ಎದುರಿಗೆ ಬಂದು ನಿಲ್ತೀವಿ. ನೀವ ನಿಮ್ಮ ಕೈಯಾರಿ ವಿಷ ಕೊಟ್ಟು ಕೊಂದು ಬಿಡ್ರಿ, ಆದ್ರೆ ಇವ್ರ ಕೈಯಾಗ ಮಾತ್ರ ನಂಬರ್ ಕೊಡಬೇಡ್ರಿ. ಅಪ್ಪ ನಿಮ್ಮ ಕಾಲು ಮಾತ್ರ ಕೊಡಬೇಡ್ರಿ, ಕೊಡಬೇಡ್ರಿ, ಕೊಡಬೇಡ್ರಿ. ಧರ್ಮ, ಎಲ್ರಿಗೂ ಸಂಶಯ ಬರೋ ಹಾಗೆ ನೀನೇ ಮಾತನಾಡ್ತಾ ಇದೆಯಲ್ವೋ. ನಾನು ನನ್ನ ಹೆಂಡತಿ ವಿನಃ ಯಾರು ಮಗು ಎತ್ಕೊಂಡಿಲ್ಲ, ಮನೆಗೂ ಯಾರು ಬಂದಿಲ್ಲ ಅಂತ ನೀನೇ ಹೇಳ್ತೀಯ ಅಂದಾಗ ನಾನು ಏನು ಹೇಳಲಪ್ಪ ಇದರಲ್ಲಿ? ಆತು ಬಿಡ್ರಿಯಪ್ಪ, ಹಂಗಾರ ತಂದೆನ ಮಗನ ಮೇಲೆ ಸಂಶಯ ಇಟ್ಟಾಗ ಇನ್ನು ಬೇರೆ ಅದವರು ಅಂದ್ರೆ ಹಂಗ? ಯಪ್ಪ ನಿಮ್ಮ ಮನ್ಯಾಗ ಇಷ್ಟು ದಿನ ದುಡಿದಕ್ಕೆ ನಂದೊಂದು ಮಾತು ನಡೆಸಿಕೊಡ್ತೀರ? ನನ್ನ ಕರ್ಕೊಂಡು ಹೋಗಿ ಇವ್ರಿಗೆ ಬೇಕಾದ್ದು ಮಾಡಂತ ಹೇಳ್ರಿ, ಆದ್ರೆ ನಿಮ್ಮ ಮಗಳ ಮಾತ್ರ ಪೊಲೀಸ್ ಸ್ಟೇಷನ್ ಕರೆಸಬೇಡ ಅಂತ ಹೇಳ್ರಿ. ಯಾಕಂದ್ರೆ ಇಷ್ಟು ದಿವಸ ನಿಮಗೆ ಬಾಯಿ ತುಂಬ ಅಪ್ಪ ಅಪ್ಪ ಅನ್ಕೊಂತ ಬಂದೈತಿ. ಬದ್ಮಾಸ್ ನನ್ನ ಮಗನ, ನಿನ್ನ ಪುರಾಣ ಕೇಳಕ್ ಬಂದೇವ ನಾವು. ಮಗನ ಒದ್ದು ಬಿಟ್ಟೆ ನನ್ನ ಒಯ್ತಾರ್ರಿಯಪ್ಪ, ಅಪ್ಪ ನನ್ನ ಒಯ್ತಾರ್ರಿಯಪ್ಪ, ಒಯ್ತಾರ್ರಿ ಬಿಡ್ಬೇಡ್ರಿ ಅಪ್ಪ, ನನ್ ಕೊಡಬೇಡ್ರಿ ಕೈಯ ಕೊಡಬೇಡ. ಏ ಏ ಏ ಏ ಮರಯ್ಯ, ಲಗುನ ನನ್ನ ಲಗುನ ಎಲ್ಲರ ಒಂದ್ ಕಡೆ ಮುಚ್ಚಿಡ. ಅವ್ ಬಂದಿಗಿಂದಾನ ಎಲ್ಲಿ ಮುಚ್ಚಿಡ್ತೀರಿ? ನೀನು ಸಣ್ಣ ಕಡ್ಡಿ ಪೆಟ್ಟಿಗೆನ? ಲೈಲ್ಯಾಂಡ್ ಗಾಡಿ ಸಾಟಾ ಇದ್ದಂಗ ಅದಿರಿ. ಹಿಂದಿನ ಮುಚ್ಚಿದ್ರು ಇಂಜನ್ ಹೊರಗೆ ಆಗ್ತೈತಿ, ಇಂಜನ್ ಮುಚ್ಚಿದ್ರು ಹಿಂದಿನ ಚಸ್ಸಿ ಹೊರಗೆ ಆಗ್ತೈತಿ. ಯಪ್ಪ ನಾನು ಬಲು ಧೈರ್ಯದಾಗಿ ಮನೆ ಹಿತ್ತಲ ಗಾಡಿ ಹಾರ ಬಂದೇನಿ. ಸನಾದಿ ಊದವರು, ತಾಳಿ ಕಟ್ಸೋ ಆಚಾರಿ, ಊರ್ ಹಿರಿಯರು ಎಲ್ಲರೂ ಹಂದ್ರದಾಗ ಕೂಡ್ಯಾರ. ಬಚ್ಚಲಕ್ ಹೋಗಿ ಬರ್ತೀನಿ ಅಂತ ಓಡ್ ಬಂದೇನಿ. ನಮ್ ಪ್ರೇಮಕ್ಕನ ಗಂಡ ಜಡಿಯ ಸಾಹೇಬ್ರು. ಏ ಬೇವಾರ್ಸಿ, ಜಡಿಯೋ ಸಾಹೇಬ್ರಲ್ಲ ಜಡ್ಜು ಸಾಹೇಬ್ರ ಅನ್ನು. ಇಲ್ಲಿ ಬೆಂಕಿ ಹತ್ತಿ ಉರಿಯಕ್ ಹತ್ತೈತಿ, ಇವು ನಾವು ನೀವು ಅಕ್ಷರ ತಿದ್ದಾಗ ಬಂದನ. ಏ ಲಗು ನಡಿಯ ಎಲ್ಲಿ ಹೋಗ್ತಿರ್ಲೇ. ಅಯ್ಯೋ ಅಯ್ಯೋ ಮಗನ ಗುಡ್ಡ, ಬಂದು ಬೀಗರ ಮುಂದೆ ನನ್ನ ಮರ್ಯಾದೆ ಕಳ್ದಲ್ಲೇ, ತಾಳಿ ಕಟ್ಟೋ ಟೇಮ್ನ್ಯಾಗ ಈಗಿನ ಓಡಿಸ್ಕೊಂಡು ಬಂದಲ್ಲೇ. ಅಯ್ಯ ಯಾವ ಯಾಕೆ ಓಡಿಸ್ಕೊಂಡು ಬರ್ತಾನ? ನಾನ ಓಡ್ ಬಂದೇನಿ ಅವನ ಹಿಂದ. ಮುದಿ ನನ್ನ ಮಗನ
ಲೇ ಹಾದ್ರಿಗಿತ್ತಿ, ನನ್ನ ಮರ್ಯಾದೆ ಕಳೆದಿಟ್ಟೆಲೆ. ಲೇ ಗುಡ್ಡ, ಹಿಂಗ ಮಾಡ್ಬೇಕು ಅಂತ ಎಷ್ಟು ದಿವಸದ ಕಾದು ಕುಂತಿದ್ದೆ. ಮಗನ ಜಿಲೇಬಿ ಮುಂದೆ ಕರ್ಚಿಕಾಯಿ ಸುರಂಗ್ ಹೋಳಿಗಿ ಮತ್ತ ಗಾರ್ಗಿ ಎಲ್ಲ ಹಾಳಾಗಿ ಹೋದವಲ್ಲ. ಏ ಮೊದೋಡೆ, ಅವು ಯಾಕೆ ಹಾಳಾಗ್ತಾವು? ಸಾಲಿ ಹುಡುಗರಿಗೆ ಹಂಚು, ನಿನ್ನ ಹೆಣಕ ನಿನ್ನ ತಿಥಿಗೆ ಬರ್ತಾರ ಅವ್ರು. ಮಗನ ತಿಥಿ ಊಟ ಹಾಕಕ್ ನಾನೇನ್ ಸತ್ತಿನಲ್ಲ. ನನ್ನ ಪಾಲಿಗೆ ನೀನು ಸತ್ತಂಗ. ಹಿಂದರ ನಾಳೆ ಅವನು ಮಣ್ಣಾಗ ಹೋಗಂಗಾಗಿದಿ. 16 ವರ್ಷದ ಹುಡುಗಿಗೆ ತಾಳಿ ಕಟ್ಟಾಕ ನಿಂತಾನ. ನಾವೇನ್ ಹಂಗ ಬಂದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಂದೀವಿ. ನಮ್ಮ ಅವ್ವ ಮನಸ್ಸಿಲ್ದ ಮದ್ವಿ ಮಾಡಕತ್ತೇಳ್ರಿ, ಮುದುಕ್ ಗಂಟ್ ಹಾಕಿ ನನ್ ಜೀವನ ಹಾಳು ಮಾಡಕತ್ತೇಳ್ರಿ ಅಂತ. ಅಲ್ದ ನಮ್ಮ ಅತ್ತಿ ಇವನ್ ಕೂಡ ರೊಕ್ಕ ಇಸ್ಕೊಂಡು ಈ ಹೆಣಕ್ ಮದ್ವಿ ಮಾಡಕತ್ತೇಳ್ರಿ ಅಂತ ಕಂಪ್ಲೇಂಟ್ ನ್ಯಾಗ ಬರ್ಸೀನಿ. ಏ ಸಂಗಿ, ಸಂಗಿ ಏನ್ ಮಾಡಿಟ್ಟಲೆ? ನನ್ನ ಮಗಳ್ ನಿನಗ ಕೊಡ್ತೇನೆ, ನಿನಗ ಕೊಡ್ತೇನೆ ಅಂತ ಇಲ್ಲಿವರೆಗೆ ತಂದಿ. ಎಲ್ಲ ನನ್ನ ಆಸೆ ಕಲ್ಲು ಹಾಕ್ತಲೇ. ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ, ನಿನ್ನ ನಾನ್ ಬಿಡೋದಿಲ್ಲ. ಹಂದ್ರೈತಿ ಬಂದ ಜನ ಆದರ ನಿನಗೆ ತಾಳಿ ಕಟ್ಬಿಡ್ತಾನೆ. ಅಯ್ಯ ನನಗೆ ತಾಳಿ ಕಟ್ತಿದಿ? ಅಯ್ಯೋ ಹೊಲಸ, ಹಳೆ ಹೊಲಸ, ನಾನ್ ನಿಮ್ಮ ಅತ್ತೆಲ್ಲ. ಎಲ್ಲಿ ಅತ್ತಿ ನಡೆಯಲ ದೇವರ್ಷಿ, ನಿನ್ ಮಗಳನ್ನ ಮದುವೆ ಆಗಿದ್ರ ನೀನ್ ನನಗ ಅತ್ತೆ ಆಗ್ತಿದ್ದಿ. ನೋಡು ನೀನು ಹೆಂಗ ಗಂಡ ಸತ್ತಾಕೆ, ನಾನು ಹೆಣ್ ಸತ್ತವನ ಅಂತಿಗಂತ ಕೂಡಿದ್ರ ಸಂತಿ ಬೇಜ ಕತ್ತಂತ. ಕಾಳೇನು ಬೋಳೇನು, ನಡಿ ನಡಿ, ತಡ ಮಾಡ್ಬೇಡ, ಮೂರ್ತ ಮಿತ್ತ ನಡಿ. ತಡ ಮಾಡ್ಬೇಡು, ಕಾವಾರೈತೆ ಈ ಚಾನ್ಸ್ ಮುಂದೆ ಸಿಗುದಿಲ್ಲ. ಹೋಗವನ್ ಅವನ ಎಳ್ಕೊಂಡೋಗಿ ತಾಳಿ ಕಟ್ಟು ಮಾವ. ಮಾವ ಅಂತೀಲ ನೀನು. ಹೌದು ಮತ್ತ, ನಮ್ಮವಾಗ ನೀ ತಾಳಿ ಕಟ್ಟಿದ್ರ ನಿನಗೆ ಇವ ಅಳಿಯಾಕಣ, ನಾ ನಿನಗ ಮಗಳಾಗ್ಲಿಲ್ಲೇನು ಯಪ್ಪ. ಅವ ಅಳಿಯ ನೀನ್ ಮಗಳು, ನಾ ನಿಮ್ಮಪ್ಪ. ಈಗ ನನ್ ಹೇಳ್ತಿ ಎಲ್ಲ ಮುಗಿಸೇ ಬಿಟ್ರಿಯಲ್ಲ. ಲೇ 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 ಗುಡ್ಡ, ತಾಳಿನು ತಂದ ನೀ ಮಂತ್ರ ಅಂದ್ಬಿಡಲೆ ಕಟ್ಟೆ ಬಿಡ್ತಾನ ತಾಗ. ನಾನ ಅನ್ಲ ಕಟ್ಟ ತಾಳಿನ. ಭೂಲೋಕದಿಂ ಶಿವಲೋಕಕ್ಕೆ ಹೊರಟ, ಅಯ್ಯಯ್ಯೋ ಕಾಶಾನ ಆತ್ಮ ಶಿವಂ ಪಾದಕ್ಕೆ ಬೀಳಲಿ. ಇದು ಸತ್ತಾಗಿ ಹೇಳೋ ಮಂತ್ರ ನಿಮ್ಮ ಮಗನ. ಮತ್ತೆ ನೀನು ಬದುಕಿ ಏನಪ್ಪ ತಾತ? ತಾತ ಅನ್ಬಾಡಲಿ ಸಂಗಿ, ಸಂಗಿ ಹುಚ್ಚಮಂಗಿ, ನಿನ್ ನಂಬಿ ನಾನು ಕೆಟ್ಟನೆ. ಊರಾಗ ಜನರಿಗೆ ನಾನು ಮುಖ ಹೆಂಗ ತೋರಿಸ್ಲೆ? ಮನೆಗೋಗಿ ಒಂದ್ ಜೊತೆ ತಾಳ ತರ್ತೀನಿ, ಇಬ್ರು ಭಜನೆ ಮಾಡ್ಕೊಂತ ಪಂಡ್ರಾಪುರ ಜಾತ್ರೆಗೆ ಹೋಗ್ರಿ. ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಅಂತ. ಪಂಡ್ರಾಪುರಕ್ ಬ್ಯಾಡ, ತಿರುಪತಿ ಕಳಿಸು, ತಲೆ ಬೋಳಿಸ್ಕೊಂಡು ಬರ್ಲಿ. ಆತ ನಡ್ರಿಯಪ್ಪ, ಹಾಕಿದ ಹಂದ್ರೈತಿ, ಕೂಡಿ ಜನ ಅದರ, ತಂದ ತಾಳಿನೂ ಐತೆ, ಅದ ಹಂದ್ರದಾಗ ನಿಮ್ ಮದುವೆ ಮಾಡಿ ಮುಗಿಸ್ತಾನ ನಡ್ರಿ. ಆದದ್ದಾಗೋಯ್ತು, ಮನೆಗೋಗಿ ಸಿಹಿ ಊಟ ಮಾಡ ನಡಿ ಅಣ್ಣ. ಬರಬ್ಬರಿ ಬಗನಿಗೆ ಊಟ ಪಡೆದು ಮತ್ ಮ್ಯಾಲೆ ಅಣ್ಣ ಅಂದೇನ? ಆಯ್ತು ಬಿಡು ಹೋಗ್ಲಿ, ಆದದ್ದಾಗಿ ಹೋತು. ಸದ್ಯಕ್ಕೆ ನನ್ನ ಜೀವಾದ್ರೆ ಉಳ್ದಾತಲ್ಲ, ಮತ್ತೆ ಅದನ್ನು ತೆಗಿಯೋ ಪೈಕಿ ನೀವು ಬರ್ತೀನಿ ಬರ್ತೀನಿ. ನಿಮ್ಮ ದಿಕ್ಕಿಗೆ ಶರಣ್ರೆವೋ ಶರಣು. ಯಾರಿದ್ರಿ ಮನ್ಯಾಗ? ಯಾರವ್ರು? ಅಯ್ಯ ಇನ್ಸ್ಪೆಕ್ಟರ್ ಸಾಹೇಬ್ರು. ಯಾಕ್ರಿಯಪ್ಪ? ಧರ್ಮನ ಮನಿ ಇದನ? ಹೌದ್ರಿ ಸಾಹೇಬ್ರ. ನೀ ಯಾರು? ನಾವನ್ ಹೆಂಡ್ತಿರಿ. ಏನ್ ನಿನ್ ಹೆಸರು? ಆಶಾ ಅಂತ್ರಿ. ಯಾಕ್ರಿ ನನ್ ಗಂಡ ಬೇಕಾಗಿತ್ರೆ? 3 ದಿವಸ ಆತ್ ನೋಡ್ರಿ ಮನೆ ಕಡೆ ಬಂದೇ ಇಲ್ಲ. ನನ್ ಗಂಡ ಹತ್ರ ಏನ್ರ ಕೆಲ್ಸಿತ್ತೇನ್ರಿ? ನಿನ್ ಹತ್ರ ಕೆಲಸಿತ್ತು. ನನ್ ಹತ್ರ ಕೆಲ್ಸಿದ್ರೆ ಏನ್ರಿ ಅದು? ನಿಮ್ ಮನಿನ ಜಪ್ತ್ ಮಾಡ್ಬೇಕಾಗೈತಿ. ಎದ್ರ ಸಲ ಜಪ್ತ್ ಮಾಡ್ತೀರಿ ನೀವು? ಜಡ್ ಸಾಹೇಬರ ಮಗುವಿನ ಕೊರಳಾಗಿನ ವಜ್ರ ಸರ ಕಳುವಾಗೈತಿ, ಅದಕ್ಕ ನಿಮ್ ಮನಿನ ಚೆಕ್ ಮಾಡ್ಬೇಕಾಗಿ. ಸರ ಕದಕ್ ನಮ್ಮ ಮನೇನ ಕಳ್ರಿ ಅಂತ ತಿಳ್ತೀರಿ? ಅದು ನಮ್ ತಂಗಿ ಮಗುವಿನ ಕೊಳ್ಳಂದು. ಏನಿರುವುದೆಲ್ಲ ನಿಮ್ಮಂಥವ್ರ ಹತ್ರನ ನೋಡ್ರಿ. ಈಗ ನನ್ನ ಗಂಡ ಮನೆಯಾಗಿಲ್ಲ, ಆ ಬಂದ್ಮೇಲೆ ಬೆಕ್ಕದ್ ಮಾಡ್ಕೊಳ್ರಿ. ಈಗ ಮಾತ್ರ ನಾನು ನಿಮ್ಮನ್ನ ಒಳಗೆ ಬಿಡಂಗಿಲ್ಲ. ನಾವು ಗಂಡ ಹೆಂಡತಿ ಅಂಥವ್ರು ಹೌದು ಅಲ್ಲ ಅನ್ನೋದನ್ನ ಅಪ್ಪನ ನನ್ನ ತಂಗಿನ ಕೇಳ್ರಿ, ಆಮೇಲೆ ಬಂದು ನಮ್ಮನೆ ಹುಡುಕ್ಯಾಡ್ರಿ. ಸಾಹೇಬರ ಮನೆಯವ್ರು ಹೇಳದಲ್ಲೇ ನಾ ಇಲ್ಲಿಗೆ ಬರಬೇಕಾತು. ಏನು ನನ್ನ ತಂಗಿ ಹೇಳಿ ಕಳಿಸಿದ್ಲ ನಮ್ಮನೆ ಹುಡುಕಾಡ್ರಿ? ಹೌದು ಅಂತ ಎಷ್ಟು ಸಲ ಹೇಳ್ಬೇಕು ನಿನಗ? ಈಗ ನಾ ಒಳಗೆ ಹೋಗಾವ, ಜಪ್ತ್ ಮಾಡವನ. ಬ್ಯಾಡ ಅಂತ ಮರ್ಯಾದಿಂದ ಹೇಳಕತ್ತೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಮಾನವಂತರಿಗೆ ಮರ್ಯಾದೆ ದೊಡ್ಡದು. ಧರ್ಮನ ಹೆಂಡ್ತಿ ಇಷ್ಟು ಚುರುಕದಾಳ, ಇಷ್ಟು ಧೈರ್ಯದಿಂದ ಮಾತಾಡ್ತಾಳ ಅಂತ ನಾ ತಿಳ್ಕೊಂಡಿದ್ದಿಲ್ಲ. ನೋಡಕ್ಕೂ ಚಂದದಿದಿ, ಮಾತು ಚಂದ ಮಾತಾಡ್ತಿ. ಇಷ್ಟು ಧೈರ್ಯದಿಂದ ಮಾತಾಡ್ಬೇಕಾದ್ರೆ ನಮ್ಗೆ ಅನ್ನ ಹಾಕಿ ನಮ್ಮ ತಂದೆ ಅದನ ನಿಮ್ಮಂಥರ ಅಂಜಿಕೆ. ನಮಗೆ ನಮ್ಮ ತಂಗಿ ಮಗಿನ ಕೊಳ್ಳ ಸರ ಹೋಗಿತ್ತಂತ ನಮ್ಮ ಮನೆ ಹುಡುಕ್ಯಾಡ್ರಿ ಅಂತ ಹೇಳಿ ಕಳ್ಸ್ಯಾರಂತ. ಇವೆಲ್ಲ ನಿಮ್ಮದ ಇರಬೇಕು, ಅವ್ರು ಹಿಂಗೆ ಹೇಳಿ ಕಳ್ಸಕ್ಕೆ ಸಾಧ್ಯನೇ ಇಲ್ಲ. ಮರ್ಯಾದಿಂದ ಹೇಳಿದ್ರೆ ತಿಳಿಯಂಗಿಲ್ಲ ನಿಮ್ಗೆ. ನಿಮ್ಮಂಥವ್ರಿಗೂ ಮರ್ಯಾದೆ ಇರತ್ತನ? ದುಡ್ಕೊಂಡ್ ತಿನ್ನ ಅವ್ರಿಗೆ, 10 ಕೊಡಲ್ 20 ಕೊಟ್ರ ಸುಮ್ಕ ಬಿದ್ದಿರ್ತೀರಿ. 10 ಕೊಡಲ್ 20 ಕೊಟ್ರ ಸೂಳೆ ಸುಮ್ಕ ಅಕ್ಕಾರ.
ನಮ್ಮಂಥವ್ರಿ ಕೊಡೋಕ್ ಬಂದ್ರ ಕೊಡೋ ಕೈನ ಕತ್ತರಿಸಿ ಹಾಕ್ತಾರೆ. ಹಂಗಾದ್ರೆ ಈಗ ನಾವು ಒಳಗೆ ಹೋಗಿ ಚೆಕ್ ಮಾಡ್ತೇನೆ, ಅದೇನು ಮಾಡ್ತೀವ ಮಾಡ್ಕೋಬ. ನೋಡ್ರೆ ಬ್ಯಾಡ ಅಂತ ಹೇಳಕತ್ತೀರಿ, ಒಳಗೆ ಹೋಗ್ಬೇಡ್ರಿ. ಬೋಟ್ ಕಲಿ ಹೋಗ್ತೀರಲ್ರಿ ನೀವು. ಸರಿ ಬಿಡ್ರೆ, ಕೈ ಬಿಟ್ರೆ ನೀವು ನಡಿ ಸೊಂಟ ಕೈ ಹಾಕ್ತಾರಿ. ಬ್ಯಾಡ್ರಿ ಬಿಡ್ರಿ. ಸಾಹೇಬ್ರೆ ಸಾಹೇಬ್ರೆ, ಯಾರು ಪಿಸಿ, ನೀ ಯಾಕೆ ಇಲ್ಲಿಗೆ ಬಂದೋ ಸಾಹೇಬ್ರೆ? ಹಾಂ, ನೀವ್ಯಾಕೆ ಇಷ್ಟು ಗಾಬರಿ ಆಗಿರಿ? ನಾನು ಹಾಂ, ಇಷ್ಟ್ಯಾಕೆ ಬೈತೀರಿ? ಇಲ್ಲಲ್ಲ, ಧರ್ಮನ ಮನ್ಯಾಗ ಏನಾರ ಸರ ಸಿಕ್ತೇನ್ರಿ? ಏನು ಸಿಗಲಿಲ್ಲ. ಮತ್ತೆ ಯಾರದಾರ್ರಿ ಮನ್ಯಾಗ? ಅವನು ಹೆಣ್ತಿದ್ಲು, ನಾ ಪೆಟ್ಟಿಗೆ ತೆಗೆದು ಚೆಕ್ ಮಾಡಕ್ಕೆ ಹೋದ್ನಿ, ಆಕೆ ತಡ್ಯಾಕೆ ಬಂದ್ಲಪ್ಪ, ತೆಗೆದು ಹೋಗದೇನಿ ಹೋಗಿ ಬಿದ್ದಾಳ ಕಡೆ. ಮತ್ತೆ ಸತ್ಕಿತ್ಲೇನ್ರಿ? ಸತ್ರ ಆಮೇಲೆ ಬಂದು ಪಂಚನೇಮ ಮಾಡೋಣಂತ ನೀ ಯಾಕೆ ಇಲ್ಲಿಗೆ ಬಂದಿ? ಸಾಹೇಬ್ರ, ಮ್ಯಾಜಿಸ್ಟ್ರೇಟ್ ಸಾಹೇಬರು ನಮ್ಮ ಎಸ್ ಪಿ ಸಾಹೇಬರು ಫೋನ್ ಮಾಡಿ ಹೇಳಿದ್ರಂತ್ರಿ, ಧರ್ಮನ ಮನೆಗೆ ಹೋಗಿ ಜಪ್ತ್ ಮಾಡಬೇಡ್ರಿ, ಧರ್ಮನ ಬಿಟ್ಟು ಬಿಡ್ರಿ ಅಂತ. ಅಲೋ ಪಿ ಸಿ, ಮತ್ತೀಗ ಧರ್ಮನ ಏನು ಮಾಡೋದು? ಎಸ್ ಪಿ ಸಾಹೇಬ್ರು ಹೇಳಿದ ಕೂಡಲೇ ನಾನು ದವಾಖಾನೆಗೆ ಹೋಗಿ ಡಿಸ್ಚಾರ್ಜ್ ಮಾಡಿಸೇ ಬಂದಿನ್ರಿ. ಬರೋಬ್ಬರಿ ಮಾಡಿ, ಬರೋಬ್ಬರಿ ಮಾಡಿ. ಇಲ್ಲೋಡು, ನಾನು ಇಲ್ಲಿಗೆ ಬಂದದ್ದು, ಇಲ್ಲಿ ಈ ಮನೆಯಾಗ ನಡೆದದ್ದು, ಮತ್ತೆ ನೀ ಯಾರ್ದಾರ ಮುಂದೆ ಬಾಯಿ ಬಿಟ್ರ ಮಗನ? ಅಯ್ಯೇ, ಏನ್ರಿ ಸಾಹೇಬ್ರ, ನಮ್ಮ ಸರ್ವಿಸ್ನಾಗ ನೀವು ಇಂಥವು ಎಷ್ಟು ಮಾಡಿರಿ ಏನ, ಅದ್ರಾಗೂ ನಾ ಪಾಲ್ಗಾರದೀನಿ, ಅದನ್ನು ಒಂದರ ಬಾಯಿ ಬಿಟ್ಟಿನ್ರೆ. ಅಲ್ರಿ, ಮತ್ತೀಗ ಧರ್ಮನ ಹೇಳ್ತೀನಿ ಏನು? ಅಲ್ಲ, ನೀವು ಬೆವತದ್ದು ನೋಡೆ ಗೊತ್ತಾಯ್ತು ನನಗೆ. ನಡಿ ಹೋಗ, ನಡಿ. ಆಶಾ, ಆಶಾ ಹಿರಿಯ, ಏನಿದೆ ನಿನ್ನ ಸ್ಥಿತಿ? ಹೆಂಗ್ಯಾಕಾಗಿ ನೀನು? ಆಶಾ, ದಾರ್ಯಾಗ ಬರ್ಬೇಕಾದ್ರೆ ಒಂದು ಕಾರ್ ಗಾಡಿ ಬಂತ, ಸರಿಬೇಕನ್ನೋ ಅಷ್ಟೊತ್ತಿಗೆ ಹಾಸ್ಕೊಂಡು ಹೋಗಿಬಿಟ್ಟ. ಯಾರೋ ಪುಣ್ಯಾತ್ಮರು ದವಾಖಾನೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕಿಸಿ ಕಳಿಸಿದ್ರು. ಮುರಿದ ಬಿಡುತ್ತ ಕಾಲು? ಇಲ್ಲ, ಸ್ವಲ್ಪ ಪೆಟ್ಟಾಗಿದ್ದಿ. ಇರಲಿ, ನೀನ್ಯಾಕೆ ಹಿಂಗಾಗಿದ್ದಿ? ತಲೆ ಬಾಚಿಕೊಂಡಿಲ್ಲ? ಯಾಕೆ ನಿನ್ನ ಕಣ್ಣಾಗ ನೀರು ಬರಕತ್ತೆವು? ನನಗೆ ಹಿಂಗಾತಂತನ ಆಶಾ, ಇನ್ನು ಸ್ವಲ್ಪ ದಿವಸದಾಗ ಗುಣ ಹಾಕ್ತೇನೆ. ಏ ಹಿರಿಯ, ಸಂಗಪ್ಪಜ್ಜನ ಮೇಲೆ ಆಣಿ ಮಾಡಿ ಹೇಳು. ಆಶಾ, ನಿನ್ನ ಕಾಲ ಮೇಲೆ ಕಾರ್ ಗಾಡಿ ಹಾದು ಹೋದದ್ದ ಕರೆನಾ? ಓ ಕರೆವು, ನನ್ನ ಕಾಲ ಮೇಲೆ ಕಾರ್ ಗಾಡಿ ಹಾದು ಹೋದ ಕರೆವು. ಇಲ್ಲ ಇಲ್ಲ, ನೀ ಸುಳ್ಳು ಹೇಳಕತ್ತಿದೆ. ನಿನ್ನ ಕಾಲ ಮೇಲೆ ಕಾರ್ ಗಾಡಿ ಹಾದು ಹೋಗಿಲ್ಲ, ಪೊಲೀಸ್ನವರ ನಿನ್ನ ಕಾಲ್ ಮುರ್ದಾರ. ಪೊಲೀಸ್ನವರ ನಿನ್ನ ಕಾಲ್ ಮುರ್ದಾರ. ಆಶಾ, ಬಾಯ್ ಬಿಟ್ರು ಮತ್ ಮನೆಗೆ ಬಂದ ಹಿಂದಾರು. ಬಾಯ್ ಬಿಡಬೇಡ, ಬಾಯ್ ಬಿಡಬೇಡ. ಇನ್ ಬಂದ್ರರ ಏನು, ಬಿಟ್ರರ ಏನು, ಆಗ್ಬೇಕಾದೆಲ್ಲ ಆಗಿ. ಇಲ್ಲಿಗೂ ಬಂದಿದ್ರು ಮತ್ತ? ಹಾ, ಬಂದಿದ್ರು. ಮನೆಯಾಗ ಅವ್ರಿಗೇನು ಸಿಗ್ಲಿಲ್ಲ, ನಾನೊಬ್ಳೇ ಸಿಕ್ಕೆ. ಆಶಾ, ನಿನಗೇನಾರು ಅಂದ್ರೇನು? ಇಲ್ಲ, ನನಗೇನು ಅಂದಿಲ್ಲ, ನನಗೇನೇನು ಅಂದಿಲ್ಲ. ಮತ್ತೆ ಯಾಕೆ ಅಳ್ತಿದೆ? ಯಾಕೆ ಕಣ್ಣೇರಾಗ್ತಿದೆ? ಯಾಕೆ ಕಣ್ಣೇರಾಗ್ತಿದೆ? ಈ ನಿನ್ನ ಸ್ಥಿತಿ ನೋಡಿ ಕಣ್ಣೀರ್ ಹಾಕಕತ್ತೀನಿ. ಏ ಅಪ್ಪ ಬಂದ ನೋಡ. ಯಪ್ಪ ಬಾಯಪ್ಪ, ಕುಂಡ್ರು ಬಾ. ಆಶಾ, ಅಪ್ಪನ ಒಯ್ದಲ್ಲಿ ಕಟ್ಟಿ ಮೇಲೆ ಕುಂಡ್ರಸು. ಬಾಯಪ್ಪ ಬಾ, ಕುಂಡ್ರು ಬಾ. ಆಶಾ ಮಗಳೇ, ನಿಮ್ಮ ಮನೆಯಲ್ಲಿ ಕೂಡಿರೋ ಯೋಗ್ಯತೆ ನನಗಿಲ್ಲಮ್ಮ, ನಾನು ತಪ್ಪು ಮಾಡಿದ್ದೀನಮ್ಮ, ಅದಕ್ಕಾಗಿ ಇಬ್ರು ಮಕ್ಕಳ ಹತ್ರ ಕ್ಷಮೆ ಕೇಳ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಮ್ಮ. ಅಪ್ಪ, ಎಂಥ ಮಾತು ಮಾತಾಡ್ತೀಯೋ ತಂದೆ, ನಿನ್ನ ಮಕ್ಕಳ ಹತ್ರ ನೀ ಕ್ಷಮೆ ಕೇಳದ? ಧರ್ಮ, ಪೊಲೀಸರು ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮೇಲೆ ಏನಾದ್ರೂ ಕೈ ಮಾಡಿದ್ರೇನಪ್ಪ? ಇಲ್ಲಪ್ಪ, ಅವ್ರು ಯಾರು ನನ್ನ ಮ್ಯಾಗ ಕೈ ಮಾಡಲಿಲ್ಲ, ಸಾಹೇಬ್ರು ಬಿಡು ಅಂದಾರಂತೇಳಿ ಮನೆ ಕಳಿಸಿಕೊಟ್ರು. ಧರ್ಮ, ಪೊಲೀಸರು ನಿನ್ನ ಮೇಲೆ ಕೈ ಮಾಡಿಲ್ಲ ಅಂತ ಹೇಳ್ತೀಯಲ್ಲೋ, ನಾನು ನಿನ್ನ ತಂದೆ, ನಿನ್ನ ಮನೆ ಹತ್ರ ಬಂದು ನಿಂತು ಮಾತನಾಡ್ತಾ ಇದ್ದೀನಿ, ನೀನು ಮಗ ಆಗಿ ಕುಳಿತೇ ಮಾತನಾಡ್ತಾ ಇದೀಯ ಅಂದಾಗ ನನ್ನ ಮೇಲೆ ನಿನಗೆ ಸಿಟ್ಟು ಬಂದಿರೋದು ನಿಜ. ಅಪ್ಪ ಎದ್ದು ಬಾರೋ, ಬಾರೋ ಅಪ್ಪಗೋ, ಬಾರೋ ಮನೆಗೆ ಹೋಗೋಣ, ಬಾರೋ. ನಿನ್ನ ಹತ್ರ ಬರೋ ಶಕ್ತಿ ನನಗೆ ಉಳಿದಿಲ್ಲ ಅಪ್ಪ, ಉಳಿದಿಲ್ಲ, ಉಳಿದಿಲ್ಲ. ನನ್ನ ಮಗಳೇ, ಕಾಲು ಏನಾಗಿತ್ತು ಅಲ್ಲಿಗೆ? ಅಪ್ಪ ಅಪ್ಪ,
ಪೊಲೀಸರು ನನ್ನ ಗಂಡನ ಕಾಲು ಮುರಿದು ಕಳಿಸ್ಯಾರಪ್ಪ, ನನ್ನ ಗಂಡನ ಕಾಲು ಮುರಿದು ಕಳಿಸ್ಯಾರ. ಧರ್ಮೋ, ನನ್ನ ಮಗಳು ಹೇಳ್ತಾ ಇರೋ ಮಾತು ನಿಜ ಏನೋ ನನ್ನ ನಾಣೆ ಮಾಡಿ ಹೇಳು. ಹೌದು, ಪೊಲೀಸ್ನವ್ರ ನನ್ನ ಕಾಲು ಮುರಿದ್ರು ಅಯ್ಯಪ್ಪ, ಪೊಲೀಸ್ನವ್ರ ನನ್ನ ಕಾಲು ಮುರಿದ್ರು ಅಯ್ಯಪ್ಪ, ಕಾಲು ಮುರಿದ್ರು. ಹಿರಿಯ, ನೀನ್ ಅಪ್ಪನ್ ಕೂಡ ಮಾತಾಡ್ಕೊಂತ ನಿಲ್ಲು. ನಾನು ಅಪ್ಪಗ ಒಂದು ವಸ್ತು ಕೊಡೋದೈತಿ. ಬಹಳ ದಿವಸದ ಮೇಲೆ ಮಗಳು ಮನೆಗೆ ಬಂದಾನ, ಹಂಗ ಹೆಂಗ್ ಕಳ್ಸೋದು, ಅದನ್ನ ನೋಡಿ ತಗೊಂಡು ಹೋಗ್ಬಿಡ್ಲಿ. ಮಗಳೇ, ಇಂಥ ಪರಿಸ್ಥಿತಿ ಒಳಗೆ ನನಗೇನ್ ತಂದು ಕೊಡ್ತೀಯ ತಾಯಿ ನೀನು? ತರ್ತೀನಿ ತಡಿಯಪ್ಪ, ತರ್ತೀನಿ ತಡಿ. ನಿನ್ ಮನಸ್ಸಿಗೆ ಒಪ್ಪುವಂತ ವಸ್ತುನ ತರ್ತೀನಿ, ತರ್ತೀನಿ. ಪೊಲೀಸ್ನವರು ಮನೆಗೆ ಬಂದಿದ್ರು ಅಂತ ಕಾಣುತ್ತ, ನಿನ್ನ ಮಗಳ ಮೇಲೆ ಕೈ ಮಾಡ್ಯಾರ ಅಂತ ಕಾಣುತ್ತ. ಈಕೆ ಹೆದರಿ ಹೇಳುವಳು. ಹೌದು, ನಿನ್ನ ಮಗಳ ಮೇಲೆ ಕೈ ಮಾಡ್ಯಾರ, ಹೆದರಿ ಹೇಳುವಳ್ಳಿಕೆ. ಇಲ್ಲಿಗೂ ಬಂದಿದ್ರ ಅವರು? ನಿಮ್ಮ ಮನೆಗೆ ಹೋಗಬಾರ್ದು, ಅವ್ರ ಮೇಲೇನು ಕೈ ಮಾಡಬಾರ್ದು, ಅವ್ರ ಮನೆ ಜಪ್ತು ಮಾಡಬಾರ್ದು ಅಂತ ಫೋನ್ ಮಾಡಿ ತಿಳಿಸಿದ್ದಲ್ಲೋ ನಾನು ಅವರಿಗೆ. ಅವ್ರು ಹೆಂಗ್ ಬಿಡ್ತಾರೋ ಅಯ್ಯಪ್ಪ. ಅವತ್ ನಾನು ನಿನಗೆ ಹೇಳಿದೆ, ನನ್ನ ಮೇಲೆ ಸಂಶಯ ಇದ್ರ ನಿನ್ನ ಮಗಳನ್ನು ಎದುರಿಗೆ ಕರ್ಕೊಂಡು ಬಂದು ನಿಲ್ಲಿಸ್ತೇನೆ, ನಿನ್ನ ಕೈಯಾರೆ ವಿಷ ಕೊಟ್ಟು ನಮ್ಮಿಬ್ಬರನ್ನು ಕೊಂದು ಬಿಡು ಅಂತ ಹೇಳಿದೆ. ಯಾವುದೋ ಕಟ್ಟಳಿಗೆ ಬಿತ್ತು, ಪೊಲೀಸ್ನವ್ರ ಕೈಯಾಗಿ ಕೊಟ್ಟು ಛತ್ರಿ ವಶ ಕೂಡ ಕಚ್ಚಿದ. ಸಾಕ್ಬಿಡು, ಇನ್ನು ಹೆಚ್ಚಿಗೆ ಏನು ಹೇಳಬೇಡಪ್ಪ. ಇನ್ನೇನೇ ನೀ ಹೇಳಿದ್ರು ಕೇಳಿ ತಡ್ಕೊಳ್ಳೋ ಶಕ್ತಿ ಈ ಮುದಿ ಜೀವಕ್ಕೆ ಉಳಿದಿಲ್ಲಪ್ಪ, ಈ ಮುದಿ ಜೀವಕ್ಕೆ ಉಳಿದಿಲ್ಲ. ಆತಪ್ಪ, ನಾನು ಇನ್ನು ಬರ್ತೀನಿ. ಅಯ್ಯಪ್ಪ, ನಿನ್ನ ಮಗಳು ಏನೇ ಕೊಡ್ತೇನೆ ನಿಂತ್ಲು ತಗೊಂಡು ಹೋಗು. ಆಶಾ ಅಪ್ಪಕ್ಕನಂತ ಮತ್ತೇನೋ ಕೊಡ್ತೆ ನಿಂತಿದ್ದಿ, ಕೊಡು ಮತ್ತ ಅಲ್ಲಿ ಹಾಕಿ ನಿಂತಿ ಬಾ, ಕೊಡು ಕೊಡು ಅಪ್ಪಗೆ ಕೊಡು ಕೊಡು. ಕೊಡ್ತೀನಿ, ತಂದೀನಿ. ಆಶಾ, ಪೊಲೀಸರು ನಿನ್ನ ಗಂಡಗ ಚಿತ್ರ ಹಿಂಸೆ ಕೊಟ್ಟ ಹಾಗೆ ಇಲ್ಲಿಗೆ ಬಂದು ನಿನಗೂ ಏನಾದರೂ ಹಿಂಸೆ ಕೊಟ್ರೇನಮ್ಮ. ಅಪ್ಪ, ಪೊಲೀಸರು ನನಗೇನೇನು ಹಿಂಸೆ ಕೊಟ್ಟಿಲ್ಲಪ್ಪ, ಅವ್ರು ನನಗೆ ಕೊಟ್ಟಿದ್ದು ಒಂದೇ ಒಂದು ಪೆಟ್ಟು, ನಿನ್ನ ಮಗಳ ಗರ್ಭಪಾತ ಆಯ್ತು. ನಿನ್ನ ಮಗಳ ಗರ್ಭಪಾತ ಆಯ್ತು. ಅದಕ್ಕ ಅನ್ನ ಹಾಕಿ ನನ್ನ ತಂದೆ ಬಂದಿದ್ದಿ, ನಿನ್ನೆದ್ರೆ ಮುಚ್ಚಿಟ್ಕೋಬಾರ್ದು ಅಂತೇಳಿ ಎಲ್ಲ ಬಿಚ್ಚಿಟ್ಟೆ. ನನ್ನ ಗಂಡಂತೂ ದುಡಿಲಾರ್ದಂಗಾತು, ನನ್ನ ಸ್ಥಿತಿ ಹಿಂಗಾತು. ಇನ್ನು ನಾನು ಬದುಕುಳಿದು ನನ್ನ ಗಂಡನ ಕಡೆಯಿಂದ ಮುಟ್ಟಿಸ್ಕೊಳ್ಳಾರ್ದಂಗಾದೆ. ಮುಂದೆ ಹುಟ್ಟಬೇಕಾದ ಮಗುನು ಇನ್ನು ನಾನು ಯಾವ ಆಸೆಗೆ ಬದುಕಲಿಯಪ್ಪ, ಯಾವ ಆಸೆಗೆ ಬದುಕಲಿ. ಅಪ್ಪ, ನನ್ನ ಗಂಡನ ಕೈ ಬಿಡಬೇಡಪ್ಪ. ಇಲ್ಲಮ್ಮ, ಅದಕ್ಕೆ ಏನಾರು ಒಟ್ಟು ಬದುಕಕ್ಕೆ ದಾರಿ ಮಾಡಿಕೊಟ್ಟು ಬಿಡ. ಆಯ್ತು ಆಶಾ, ಆಯ್ತು. ನೀನು ಅವನ ಕೈ ಬಿಟ್ಟೆ ಅಂದ್ರೆ ಮತ್ತದು ಭಿಕ್ಷೆ ಬೇಡಿ ಬರ್ತೀನಿ, ಅದನ್ನು ನಿನ್ನ ಕಣ್ಣಿಲೇ ನೋಡ್ಬೇಕು. ಇಲ್ಲಮ್ಮ, ಭಿಕ್ಷೆ ಬೇಡ, ಕಚ್ಚೋದಿಲ್ಲ. ಏನಾರು ಒಟ್ಟು ಬದುಕಕ್ಕೆ ದಾರಿ ಮಾಡಿಕೊಟ್ಬಿಡಪ್ಪ, ಬದುಕಕ್ಕೆ ದಾರಿ ಮಾಡಿಕೊಟ್ಬಿಡು. ನಿನಗೊಂದು ವಸ್ತು ಕೊಡ್ತೀನಿ ಅಂತಿದ್ಲಲ್ಲ, ಬಹಳ ದಿನದ ಮೇಲೆ ಮಗಳು ಮನೆಗೆ ಬಂದಿದ್ದೆ, ಹಂಗ ಹೆಂಗ್ ಕಳಿಸ್ಲಿ? ಅದಕ್ಕ ನಿನ್ನ ಕೈ ಯಾರು ನಿನ್ನ ಮಗಳ ದೇಹದ ಮ್ಯಾಗ ಹಿಡಿ ಮಣ್ಣು ಹಾಕ್ಲಿ ಅಂತ ಒಳಗ ಹೋಗಿ ಅಮೃತ ಕೊಡುದು. ಯಾಕೆ ಮನಸ್ಸು ಮಾಡಿದೆ? ನನ್ನ ಗಂಡನ ಕೈ ಬಿಡ, ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ, ನನ್ನ ಗಂಡನ ಕೈ ಬಿಡೋದು. ಆಶಾ, 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 ನನ್ನ ಆಶಾ, ಆಶಾ, ಆಶಾ.
ನಮಸ್ಕಾರ ರೀ ಅಪ್ಪ. ಯಾರು? ವಿರೂಪಾಕ್ಷಪ್ಪ. ಯಾಕಪ್ಪ, ಏನಾರು ಕೆಲಸ ಇತ್ತೇನು? ಹೌದ್ರಿ ಅಪ್ಪ, ಈ ಸರನ ನಿಮ್ಮ ಮಗ ಗೂರಣ್ಣ ನಮ್ಮ ಅಂಗಡಿಗೆ ಮಾರಾಕ್ ತಂದಿದ್ದೀನಿ ರೀ. ಹಾ, ಅವತ್ತು ನಮ್ಮ ಅಪ್ಪ ಊರಾಗಿದ್ದಿಲ್ಲ ರೀ, ಇವತ್ತ ಬಂದನ್ ರೀ, ಅದಕ್ಕೆ ಸರ ಮಾರಬೇಕೋ ಬಿಡಬೇಕೋ ಕೇಳ್ಕಮ್ಮ ಅಂತ ಕಳಿಸಿದಾನ ರೀ. ಹಾಂ, ಹೌದಪ್ಪ, ಏನೋ ಒಂದು ಅಂಥ ತಾಪತ್ರೆ ಬಂದು ಒದಗಿತ್ತು. ನಾನೇ ನನ್ನ ಮಗನ ಕೈಲಿ ಕೊಟ್ಟು ಕಳಿಸಿದ್ದಪ್ಪ ಇದನ್ನು ಮಾರಿಬಿಡು ಅಂತ. ಈಗೇನಂಥ ಸ್ಥಿತಿ ಇಲ್ಲ, ಮತ್ತೆ ಮಾರುವಂತಹ ಸಂದರ್ಭ ಒದಗಿ ಬಂದರೆ ಅವ್ರ ಮಗನ ಕೈಲೇ ಕಳಿಸ್ಕೊಡ್ತಾರಂತೆ ಅಂತ ನಿಮ್ಮ ತಂದೆ ತಿಳಿಸ್ಬಿಡು. ನಾನು ಬರ್ತೀನಿ ರೀ ಅಪ್ಪ. ಆತಪ್ಪ, ಹೋಗು. ಒಂದು ಸುಂದರವಾದ ಸಂಸಾರವನ್ನೇ ಹಾಳು ಮಾಡಿಬಿಡ್ತಲ್ಲ ಈ ಸರ. ಪ್ರೇಮ ಪ್ರೇಮ, ಒಬ್ಬ ನಿರಪರಾಧಿಯಾದವನ ಬಾಳನ್ನೇ ಹಾಳು ಮಾಡಿಬಿಟ್ಟಲ್ಲೇ. ಓ ಸತಿ ಸಾಧ್ವಿ, ಬರ್ಲಿಕ್ಕತ್ತೇಳೆ. ಏನ್ರಿ, ನನ್ನ ತಾಯಿ ದಾರಿ ಕಾಯ್ತಾ ಇದ್ಲು ನೀವು ಊಟಕ್ಕೆ ಬರ್ತೀರಿ ಅಂತ. ಎಲ್ಲಿ ಹೋಗಿದ್ರಿ ನೀವು? ನಾನು ಬೇಗ ಬರ್ಬೇಕಂದೆ, ಅವಳು ಬಿಡ್ಲೇ ಇಲ್ಲ. ಬರ್ತಾರೆ ಬಿಡೆ, ನೀನ್ ಯಾಕೆ ಹೀಗೆ ಮಾಡ್ತಿ, ಸಣ್ಣ ಮಕ್ಕಳಂತೆ ನಿನ್ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದೇ ಬರ್ತಾರೆ ಅಂದ್ಲು. ನೀವು ನೋಡಿದ್ರೆ ಮುಖ ಇಷ್ಟು ದಪ್ಪ ಮಾಡ್ಕೊಂಡು ನಿಂತಿದ್ದೀರ. ಹಾಗೇನಿಲ್ಲ, ಯಾವುದೋ ಒಂದು ಕೇಸಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಾಳೆಯೇ ತೀರ್ಪಿನ ದಿವಸ, ಆದ್ರೆ ತೀರ್ಪನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇರ್ಲಿ, ನೀನ್ ಊಟ ಆಯ್ತೇನು? ನೀವು ಊಟ ಮಾಡದೆ ನಾನಿಂದಾದ್ರೂ ಊಟ ಮಾಡಿದೀನ? ನಿಮ್ಮನ್ನ ಊಟ ಮಾಡಿಸದೆ ನಾನು ಊಟ ಮಾಡೋದು ಧರ್ಮ ಅಲ್ಲ? ಎಂತಹ ಪತಿಭಕ್ತಿ ನಿನ್ನದು. ಹಾ, ಮಗುನ ತಾಯಿ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಆ ಮಗುನ ನೀನು ತರಬೇಕಾಯ್ತು. ನಿನ್ನ ಮಗುನ ನಾನು ಎತ್ತುಕೋಬೇಕು, ಮುದ್ದಾಡಬೇಕು ಅಂತ ಮನಸ್ಸು ಆತುರ ಪಡ್ತಾ ಇದೆ. ಹಾಗೂ ಆ ಮಗುವಿನ ಕತ್ತಿಗೆ ಈ ಸರ ಹಾಕ್ಬೇಕು ಅಂತ ಮನಸ್ಸು ಆತುರ ಪಡ್ತಾ ಇದೆ. ಹಾ, ಸರ ಸಿಕ್ತಾ? ಎಲ್ಲಿ ತಂದೆ? ಯಾರು ಧರ್ಮ ತಂದು ಕೊಟ್ನ? ನಾನು ಅವತ್ತೇ ಹೇಳಿದೆ ನಿಮಗೆ, ಎಲ್ಲಿ ನಂಬ್ತೀರಿ ನನ್ನ ಮಾತನ್ನ? ಅವತ್ತು ನಮ್ಮ ಎದುರಿಗೆ ಎಷ್ಟು ನಾಟಕ ಆಡಿಬಿಟ್ಟ ನೋಡಿದ್ರ? ನೋಡಿದೆ, ಅವತ್ತು ಆಡಿದ ನಾಟಕ ತದೇಕ ಚಿತ್ತದಿಂದ ನೋಡಿದೆ. ಆ ಧರ್ಮವಂತ ಧರ್ಮನ ಜೊತೆಯಲ್ಲಿ ಅಭಿನಯಿಸಿದ ಪಾತ್ರಧಾರಣೆಯನ್ನು ಕಣ್ಣು ತುಂಬ ನೋಡಿದೆ. ನನಗಂತೂ ಆ ದೃಶ್ಯದಲ್ಲಿ ಮೂಡಿ ಬಂದ ಪುರುಷ ಪಾತ್ರಕ್ಕಿಂತ ಸ್ತ್ರೀ ಪಾತ್ರದ ಅಭಿನಯವೇ ಅತ್ಯಮೋಘವಾಗಿತ್ತು. ಏನು ಅಭಿನಯ ನೀಡಿದ್ಲು ಆ ಖಳನಾಯಕಿ! ತನ್ನ ಸ್ವಾರ್ಥ ಕಾಮ ಪಿಪಾಸಿಯನ್ನು ತೀರಿಸಿಕೊಳ್ಳಲು, ಪಾಪ ನಿರಪರಾಧಿಯಾದವನ ಬಾಳನ್ನೇ ಹಾಳು ಮಾಡಲು ಹಿಂಜರಿಲಿಲ್ಲ ಆ ಖಳನಾಯಕಿ. ಆ ನಾಟಕದಲ್ಲಿ ಮೂಡಿ ಬಂದ ಖಳನಾಯಕಿಯ ಪಾತ್ರವೇ ನೀನು. ನೀನೇ ಆ ಖಳನಾಯಕಿ. ಹೇಳು, ಧರ್ಮನ ಮೇಲಿನ ಆಶೆಗಾಗಿ ಸುಳ್ಳು ಆಪಾದನೆಯನ್ನು ಆತನ ತಲೆಯ ಮೇಲೆ ಹೊರಿಸಿ ಆತನನ್ನು ಪೊಲೀಸರು ವಶಕ್ಕೆ ಒಪ್ಪಿಸ್ದೇ ಇಲ್ಲೋ? ನನ್ನ ಮಗುನ ನನ್ನ ಹತ್ರನ ಬಿಟ್ಟು ನಿನ್ನ ಜೊತೆ ಈಗಲೇ ಓಡ್ ಬರ್ತೀನಿ ಅಂತ ನೀನು ಆತನ ತಿಳಿಸ್ದೇ ಇಲ್ಲೋ? ನಿನ್ನ ಬಿಡೋದಿಲ್ಲ ನಾನು. ಮಗುನ ಯಾರು ವಶಕ್ಕೆ ಒಪ್ಪಿಸ್ಬೇಕು ಅಂತ ನಿನ್ನ ಅಪೇಕ್ಷೆ ಇದೆ ತಿಳಿಸ್ಬಿಡು, ಅವ್ರ ವಶಕ್ಕೆ ಒಪ್ಪಿಸ್ತೀನಿ. ನಿನಗಿನ್ನೂ ಅವಕಾಶ ಕೊಟ್ಟಿದ್ದೀನಿ, ವಿಚಾರ ಮಾಡಿ ತಿಳಿಸು. ನೋಡಿದ ಮೇಲೆ ನನ್ನನ್ನು ಯಾಕ್ರಿ ಕೇಳ್ತೀರಿ? ಹಾಕ್ರಿ ಗುಂಡನ, ನಿಮ್ಮ ಹತ್ರ ಸುಖ ಸಿಕ್ಕಿದ್ರ ನಾನು ಯಾಕೆ ಮತ್ತೊಬ್ಬನ ನೋಡ್ತಿದ್ದೆ? ಸಣ್ಣ ಹುಡುಗಿ ಜೀವನ ಯಾಕೆ ಹಾಳು ಮಾಡಿದ್ರಿ? ತಿಳಿಲಿಲ್ಲ ನಿಮಗೆ ನಾನು ಈ ವಯಸ್ಸಿನಲ್ಲಿ ಮದುವೆ ಆದರೂ ಸುಖ ಸಿಕ್ಕೀತು ಸಿಗಲಿಕ್ಕಿಲ್ಲ ಅನ್ನೋದು ದೊಡ್ಡ ನ್ಯಾಯಾಧೀಶರಾದ ನಿಮಗೆ ತಿಳಿಬಾರ್ದ? ಇದರಲ್ಲಿ ತಪ್ಪು ಯಾರದು? ನೀವೇ ಹೇಳಿ ನ್ಯಾಯಾಧೀಶರೇ. ಓ ಬಂದ್ಯಾ ಗುರು, ಬಾ, ನಿನ್ನ ದಾರಿನ ಕಾಯ್ತಾ ಇದ್ದೆ. ನಿಜ ಹೇಳಿದ್ರೆ ಉಳಿತೀಯ ಇಲ್ಲ ಸಾಹಿತ್ಯ ಹೇಳು. ಈ ಸರ ಯಾರು ಕದ್ದದ್ದು? ಯಾರಲ್ಲಿ ಒಯ್ದಿದ್ದೆ ಮಾರ್ಲಿಕ್ಕೆ? ಹೌದಪ್ಪ, ನಾನು ಆ ಸರ ಕದ್ದ ಅಪರಾಧಕ್ಕೆ ವಿಧಿ ಧರ್ಮನ ಸಂಸಾರವನ್ನೇ ಬಲಿ ತೆಗೆದುಕೊಳ್ತು. ಅಂದ್ರೆ ನೀನು ಅಪರಾಧಿ? ಅಲ್ಲಪ್ಪ, ಅಲ್ಲ, ನೀನು ನನ್ನ ಮಗ ಅಲ್ಲ, ಈಗ ನನ್ನ ಹೆಂಡತಿ ಅಲ್ಲ, ನೀವಿಬ್ಬರು ಇನ್ನು ಈ ಭೂಮಿಯ ಮೇಲೆ ಬದುಕಬಾರದು. ಯಪ್ಪ, ಇದನ್ನೇನು ಮಾಡಕತ್ತಿದ್ಯೋ ತಂದೆ? ಬಾ ಧರ್ಮ, ಬಾ, ನಿನ್ನ ಹೆಂಡತಿಯ ಸಾವಿಗೆ ನಾನೇ ಕಾರಣನಾದೆ, ನಿನ್ನ ಕಾಲು ಮುರಿಸೋದಕ್ಕೂ ನಾನೇ ಕಾರಣನಾದೆ. ಧರ್ಮ, ಸರ ಸಿಕ್ತಪ್ಪ, ನೋಡಿಲ್ಲ, ಈ ಸರ ಕದ್ದವರು ಬೇರೆ ಯಾರು ಅಲ್ಲಪ್ಪ, ನನ್ನ ಮಗ. ಹಾ, ನನ್ನ ಮಗ ಅಂದಾಗ ಇದಕ್ಕೆಲ್ಲ ಕಾರಣ ಯಾರು? ನಾನು ಧರ್ಮ, ನಾನು. ಪ್ರಾಯಶ್ಚಿತ್ತವಾಗಬೇಕು ಧರ್ಮ, ಪ್ರಾಯಶ್ಚಿತ್ತವಾಗಬೇಕು. ಆದ್ರೆ ಇವರಿಗೆಲ್ಲ ಧರ್ಮ, ಈ ನಿನ್ನ ತಂದೆಗೆ. ಇದನ್ನೇನು ಮಾಡಿದವು ತಂದೆ, ಇದನ್ನೇನು ಮಾಡಿದವು ತಂದೆ, ಇದನ್ನೇನು ಮಾಡಿದವು ಧರ್ಮ? ಧರ್ಮ, ಈ ಪಾಪಿಗಳ ಕೈಯಲ್ಲಿ ನನ್ನ ನನ್ನ ಶವ ಮುಟ್ಟಿಸಬೇಡ. ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೇನೆ. ಧರ್ಮ, ಅನ್ಯಾಯವಾಗಿ ನನ್ನ ಮಗಳು ಸತ್ತಳಪ್ಪ. ಸತ್ಯ ಸತ್ತಿತು, ಸತ್ಯ ಸತ್ತಿತು. ಧರ್ಮ, ಸತ್ಯ ಸತ್ತಿತು. ಯಪ್ಪ ತಂದೆ, 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 ತಂದೆ.